ಗಿಫ್ಟ್ ದೇವ್ರು ನಮ್ಗೆ ಏನ್ ಮಾಡಿದ್ರೆ ನಮ್ಗೆ ಅದನ್ನ ಇಟ್ಟಿದ್ದಾರೆ ಅಲ್ವರ ಇದು ಯಾರಿಗೂ ಇದಕ್ಕಿಂತ ಮುಂಚೆ ಮಾಡಕ್ ಹೋಗಲ್ಲ ದೇವ್ರ ಅದ್ಗೆ ಕೊಡಕ್ ಹೋಗಿಲ್ಲ ಅಲ್ವರ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಪೂರ್ಣಿಮಾ ಸಿಸ್ಟರ್ ಓದ್ತೀರಾ ಓದ್ತೀನಿ ಬ್ರದರ್ ಇದರೊಂದಿಗೆ ಆದಾಮನ ಪಾಪದ ದೆಸೆಯಿಂದಾಗಿ ಇನ್ನೂ ಶಿಕ್ಷೆಯನ್ನು ಅನುಭವಿಸುತ್ತಿರುವಾಗಲೇ ಯಾರನ್ನಾದರೂ ಕರೆಯಲು ಸಾಧ್ಯವಿಲ್ಲವೆಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ಮಹಾಕರೆಯಲ್ಲಿ ಕರೆಯಲ್ಪಡಲು ಆದಾಮನ ದಂಡನೆಯಿಂದ ನ್ಯಾಯ ನಿರ್ಣಯತೆಯು ಮೊದಲಿಗೆ ದೊರೆಯಬೇಕು ಇದು ಮನುಷ್ಯ ವರ್ಗದ ಇಸ್ರಾಯೇಲಿಯರಿಗೂ ಹೋರಿ ಕುರಿಗಳ ರಕ್ತ ಸುರಿಸುವುದರ ಮೂಲಕ ದೊರೆಯಲಿಲ್ಲ ಯಾಕೆಂದರೆ ಇವುಗಳು ಎಂದಿಗೂ ಪಾಪವನ್ನು ನಿವಾರಿಸಲು ಸಾಧ್ಯವಿಲ್ಲ ಇವುಗಳು ನಮ್ಮ ಜನಾಂಗದ ವಿರುದ್ಧ ಕೇವಲ ನ್ಯಾಯ ನಿರ್ಣಯತೆಯ ಹಕ್ಕು ಕೇಳಿಕೆಯ ಉತ್ತಮ ಬಲಿಯ ಮಾದರಿಗಳಾಗಿವೆ ಈ ಕಾರಣದ ದೆಸೆಯಿಂದ ನಮ್ಮ ಕರ್ತನಾದ ಏಸುವು ವಿಮೋಚನೆಯ ಬೆಲೆಯನ್ನು ಈಡುಕೊಟ್ಟು ಅದನ್ನು ತನ್ನ ಅಮೂಲ್ಯ ರಕ್ತದ ಮೂಲಕ ಕೊಂಡುಕೊಳ್ಳುವ ತನಕ ಕರೆಯು ಪ್ರಾರಂಭವಾಗಲು ಸಾಧ್ಯವಿಲ್ಲ ವಿಮೋಚಕನು ಬೆಲೆಯನ್ನು ಕೊಟ್ಟ ನಂತರ ಪರಲೋಕಕ್ಕೆ ಏರಿ ಹೋಗಿ ಅದನ್ನು ಅವರ ಪರವಾಗಿ ಅರ್ಪಿಸುವವರಿಗೆ ಅಪೊಸ್ತಲರನ್ನು ಸಹ ನೂತನ ಸೃಷ್ಟಿಗೆ ಪ್ರಾಯೋಗಿಕವಾಗಿ ಕರೆದು ಅಂಗೀಕರಿಸಿಕೊಳ್ಳಲಾಯಿತು ನಂತರ ಅಲ್ಲಿಯವರೆಗೆ ಅಲ್ಲ ತಂದೆಯು ಪಂಚಾಶ ಪಂಚಾಶತ್ತಮ ದಿನದಂದು ನೇರವಾಗಿ ಆ ವಿಶ್ವಾಸಿಗಳನ್ನು ಗುರುತಿಸಿ ಅವರನ್ನು ನೂತನ ಸೃಷ್ಟಿಗಳನ್ನಾಗಿ ಪವಿತ್ರಾತ್ಮನ ಮೂಲಕ ಪಡಕೊಂಡನು ನಮ್ಮ ಕರ್ತನು ಫರಿಸಾಯರಿಗೆ ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಪಶ್ಚಾತ್ತಾಪ ಪಡಲು ಕರೆಯುವುದಕ್ಕೆ ಬಂದವನು ಮತ್ತಾಯ ಒಂಬತ್ತು ಹದಿಮೂರು ಎಂದು ಸತ್ಯವಾಗಿ ಹೇಳಿದನು ಮಾನವರನ್ನು ಪಶ್ಚಾತ್ತಾಪ ಪಡಲು ಕರೆಯುವುದು ಮತ್ತು ದೇವ ಸ್ವಭಾವದ ಕರೆಗೆ ಮತ್ತು ಕ್ರಿಸ್ತನೊಂದಿಗೆ ಜೊತೆ ವಾರಸುದಾರರಾಗಲು ಕರೆಯುವುದು ಇವುಗಳಿಗೆ ಇರುವ ವಿಶಾಲವಾದ ವ್ಯತ್ಯಾಸವನ್ನು ನಾವು ಗ್ರಹಿಸಿಕೊಳ್ಳಬೇಕು ಯಾವ ಪಾಪಿಯನ್ನು ಇದಕ್ಕೆ ಕರೆಯಲಾಗದು ಈ ಕಾರಣ ನಾವು ಸ್ವಭಾವದಲ್ಲಿ ದೈವ ಕೋಪಕ್ಕೊಳಪಟ್ಟ ಮಕ್ಕಳಾಗಿದ್ದು ಮೊಟ್ಟ ಮೊದಲಿಗೆ ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಡಬೇಕು ಓಕೆ ಸರ್ ಥ್ಯಾಂಕ್ ಯು ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಏನಪ್ಪ ಏನಪ್ಪಾ ನೋಡ್ತೇನೆ ಇನ್ನೊಂದು ರೀಸನ್ ಇತ್ತು ಏನಂದ್ರೆ ಎಲ್ಲಾ ಮನುಷ್ಯರು ಆಲ್ರೆಡಿ ಪಾಪದಲ್ಲಿ ಬಿದ್ದಿರೋದ್ರಿಂದ ಅವ್ರಿಗೆ ಫಸ್ಟ್ ಆಫ್ ಆಲ್ ಪಾಪದಿಂದ ಅವ್ರಿಗೆ ರಕ್ಷಣೆ ಕೊಡದಿರ ಯಾವುದೇ ರೀತಿಯಲ್ಲಿ ದೇವರು ಬಂದ್ಬಿಟ್ಟು ಅದ್ಗೆ ಇನ್ನೊಂದು ಎಂತಾರೆ ಒಂದು ಜೀವಕ್ಕಾಗಿ ಒಂದು ಅವಕಾಶ ಕೊಡಕೇನಾಗ್ತಿಲ್ಲ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆರ್ಡಿ ಏನಾಗಿದೆ ಈ ಒಂದು ಕರ್ಸ್ ಏನಾಗಿದೆ ಇದೆ ಏನಂತ ಕರ್ಸು ವೈಜಸ್ ಆಫ್ ಸಿನ್ ಇಸ್ ಡೆತ್ ಅಂತ ಸೊ ಯಾರನಾರೋ ಏನಾರೋ ಒಂದು ದೇವರ ಒಂದು ಆಶೀರ್ವಾದ ಕೊಟ್ಟು ಅಥವಾ ಏನೋ ಒಂದು ಸ್ಪೆಷಲ್ ಆಗಿರೋಂಥ ಆಪರ್ಚುನಿಟಿಗೆ ಕಡಿಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅವ್ರ ಪಾಪಗಳ ಏನ್ ಮಾಡ್ಬೇಕು ದೇವರು ಶಿಮಿಸ್ಬೇಕು ಶಿಮಿಸ್ಬಿಟ್ಟು ಒಂದು ಕೃಪೆ ಕೊಟ್ಟು ಏನ್ ಮಾಡ್ಬೇಕು ಇನ್ನೊಂದು ಹೆಮ್ಮಕ ಆಶೀರ್ವಾದನ ಕೊಡಬೇಕು ಅಲ್ರ ಸೊ ಅದನ್ನ ಕೊಡಕ್ ಸಾಧ್ಯವಾಗ್ತಾ ಇತ್ತು ಅಂದ್ರೆ ಖಂಡಿತವಾಗೂ ಇಲ್ಲ ಯಾಕಂದ್ರೆ ಇಲ್ಲ ಇನ್ನ ಶಿವಮ್ಲೆ ಸತ್ತಿರ್ಲಿಲ್ಲ ಸೊ ಅದಕ್ಕೆ ನೋಡ್ಬೇಕ್ರೆ ಏನೇ ಒಂದು ಅವಕಾಶ ತೆರೆದ್ರೆ ಇದು ಯಾವಾಗ ಮಾತ್ರ ಸಾಧ್ಯವಾಗ್ತಾ ಇತ್ತು ಅಂದ್ರೆ ಉಂಗ್ಲಿ ಆಫ್ಟರ್ ಕ್ರೈಸ್ಟ್ ಡೆತ್ ಅದರಿಂದ ನೋಡ್ಬೇಕ್ರೆ ದೇವರು ಆ ಒಂದು ಗ್ರೇಸ್ನ ಯಾವ ತರ ನೋಡ್ಸಿದ್ರು ಯಾವ ತರ ಕೃಪೆ ಕೊಟ್ರು ಅಂತ ನೋಡ್ಬೇಕ್ರೆ ಯೇಸು ಕಿಸು ಪರ್ಲಕ ಹೋಗಿ ಇಬ್ರು ಫಸ್ಟ್ ಚಾಪ್ಟರ್ ಹೇಳಂತ ರೀತಿಯಲ್ಲಿ ಏನ ಎಲ್ಲಾ ಪಾಪವನ್ನ ನಿವೃತ್ತಿ ಮಾಡಿ ದೇವರ ಸಮಕ್ಷ ಹೋಗಿ ಏನ್ ಮಾಡಿದೆ ಬಲಗಡೆಯಲ್ಲಿ ಹಾಸಿನರಾಗಿ ಕೂತ್ಕೊಂಡ ಮೇಲೆ ದೇವ್ರ ಏನ್ ಮಾಡೋದು ಅಂದ್ರೆ ಅವರ ಒಂದು ನೀತಿ ಸ್ಯಾಟಿಸ್ಫೈ ಆಗಿದ ತಕ್ಷಣ ದೇವ್ರೇ ಮಾಡೋದು ಪರಲೋಕದಿಂದ ಅದಕ್ಕೆ ಒಂದು ಸೂಚನೆ ಆಗಿ ಪವಿತ್ರಾತ್ಮನ ಏನ್ ಮಾಡ್ತಾರೆ ಪೆಂಟಿ ಕಾಸ್ಟ್ ಜನ ಎಲ್ಲಾರ ಒಂದು ಸಭೆ ಮಕ್ಕಳ ಮೇಲೆ ಸುರು ಸರಿ ನೋಡ್ತೀರಿ ಅದು ಏನಂದ್ರೆ ಒಂದು ಸೈನ್ ಆಫ್ ಅಕ್ಸೆಪ್ಟೆನ್ಸ್ ದೇವ್ರು ಇಮ್ಮಿಂದ ಮನುಷ್ಯರನ್ನ ತನ್ನ ಮಕ್ಕಳು ಅಂತ ಕೇಳೋದಕ್ಕೆ ಎಂತ ಅಂತ ಒಂದು ಅವಕಾಶ ಆಯ್ತು ಅಂತ ಹೇಳ್ತಾರೆ ಅದಕ್ಕೆ ನಾವು ಬೈಬಲ್ ಓದ್ಬೇಕಾದ್ರೆ ಸನ್ಸ್ ಆಫ್ ಗಾಡ್ ಅಂತ ಅಂತ ದೇವ್ರ ಮಕ್ಕಳು ಅಂತ ನೋಡ್ತೀರಿ ಜಾನ್ ಫಸ್ಟ್ ಜಾನ್ ಅಲ್ಲಿ ಕೂಡ ಹೇಳ್ತಾರೆ ದೇವ್ರು ನಮ್ಗೆ ಎಂತ ಕೃಪೆ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ರಿ ದೇವರು ನಮ್ನ ಆತನ ಮಕ್ಳು ಅಂತ ಕರೆದಿದ್ದಾರೆ ಅದರಲ್ಲಿ ದೇವ್ರ ನ ಇಟ್ಟಂತ ಪ್ರೀತಿ ಎಂತದಂತ ನೀವೇನ್ ಮಾಡಿ ನೀವು ಯೋಚನೆ ಮಾಡಿ ಅಂತ ಹೇಳ್ತಾರ ಯಾಕೆ ದೇವ್ರ ಮಕ್ಳು ಅಂತ ಹೇಳೋದು ಒಂದು ಗ್ರೇಟ್ ಪ್ರಿವಿಲೇಜ್ ಅಂತಂತ ಹೇಳಬೇಕಾರೆ ಯಾರ ಪಾಪ ಕೂಡ ಶಮಿಸಲ್ ಪಡದರ ಇದ್ರೆ ದೇವ್ರು ಮಕ್ಕಳು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೋಡ್ಬೇಕಾರೆ ಹಳೇ ಓಡೋ ಮುಡಿಕೆಯಲ್ಲಿ ಏನ್ರಿ ನಾವು ಯುದ್ದಿಯರ ಕಾಲ ಆಯ್ತು ಪಿತೃಗಳ ಕಾಲ ಆಯ್ತು ಆದಾಮಿಂದ ಹಿಡಿದು ಯೇಸು ಕಸು ಬರುವ ತನಕ ಅನೇಕ ಜನಗಳ ದೇವ್ರೇ ಮಾಡಿದ್ರು ವ್ಯವಹಾರಗಳನ್ನ ಮಾಡಿದ್ರು ಅಬ್ರಾಹ್ಮ ಇಸಾಕು ಸಾಕು ಯಾಕೋ ದಾವಿದು ಅವರಲ್ಲ ಅಲ್ಲರ ಅದ್ರಲ್ಲಿ ಯಾರಿಗಾರ ದೇವ್ರು ಯಾರ್ದಾರ ಬಂದ್ಬಿಟ್ಟು ನನ್ನ ಮಗನು ನನ್ನ ಮಗನೇ ಅಥವಾ ನೀವು ನನ್ನ ಮಕ್ಕಳು ಅಂತ ದೇವ್ರು ಹೇಳಿದಾರ ಅಂತಂದ್ರೆ ದೇವರು ಯಾರಿಗೂ ಹೇಳಿಲ್ಲ ಅದರ ಆದರೆ ಒಬ್ಬರಿಗೆ ಮಾತ್ರ ಒಂದ್ ಸ್ಪೆಷಲ್ ಆಗಿರ ಅಂತ ಟೈಟ್ಲ್ ಕೊಟ್ರು ಅದರ ಯಾರದು ಆ ವ್ಯಕ್ತಿ ಯಾರು ಅವ್ರಿಗೆ ದೇವರು ಒಂದು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ತಾರೆ ಅದರ ಅವರೇ ಬೈಬಲ್ ನಲ್ಲಿ ಅಡೆ ತುಂಬಾ ಮೇನ್ ಪರ್ಸನ್ ವೆರಿ ಗುಡ್ ಅಬ್ರಾಮ್ ಅಬ್ರಾಮ್ಗೆ ದೇವ್ರೆ ಅಂತ ಕರೀತಾರೆ ಎಸ್ ಫ್ರೆಂಡ್ ಆಫ್ ಗಾಡ್ ಅಂತ ಕರೀತಾರೆ ಅಲ್ವರ ಯೋಚನೆ ಮಾಡಿಂತನಿ ಈ ತರ ಒಂದು ಸ್ಪೆಷಲ್ ಆಗಿರೋ ಟೈಟಲ್ಲು ದೇವ್ರು ಏನು ಮಾಡ್ಲಿಲ್ಲ ಕೊಡ್ಲಿಲ್ಲ ಅವ್ರಿಗೆ ಮಾತ್ರ ಏನ್ ಮಾಡಿದಾರೆ ಫ್ರೆಂಡ್ ಅಂತ ಏನ್ ಮಾಡ್ದ ಕರ್ತವ್ರ ಯಾರ ಮಕ್ಕಳು ಅಂತ ಕರಿತಿದ್ರು ಅಂದ್ರೆ ಇಲ್ಲ ಯಾಕೆ ಅಬ್ರಾಂಗೆ ಮಗನ್ ಅಂತಾನೆ ಕರಿಬೋಯ್ತಲ್ಲ ಆ ಲೆವೆಲ್ ಅಲ್ಲಿ ಏನ್ ಮಾಡೋರು ಸ್ಯಾಕ್ರಿಫೈಸ್ ಮಾಡಿದ ದೇವ್ರಿಗೆ ಯಾಕೆ ಕರ್ದಿಲ್ಲ ಅಂದ್ರೆ ಕರೀಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವರ ಅದಕ್ಕೆ ದೇವ್ರಿಗೆ ಹೆಂಗ್ ಮಾಡಿದ್ರು ಅಂತಂದ್ರೆ ಏನ್ರಿ ಮುಂದೆ ಯೇಸು ಕ್ರಿಸ್ತು ಬರ್ತಾರೆ ಶಿಲ್ಬೆ ಮೇಲೆ ತನ್ನ ಪ್ರಾಣ ಕೊಡ್ತಾರೆ ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಆ ಒಂದು ನಂಬಿಕೆ ಮೇಲೇನೆ ದೇವ್ರ ಏನು ಮಾಡ್ತಾರೆ ಮುಂಚಿತವಾಗೇನೆ ಯಹುದ್ಯರ ಒಂದು ಕಾಲದಲ್ಲಿ ಸ್ವಲ್ಪ ಮಕ್ಳುಗಳನ್ನ ಏನು ಮಾಡ್ತಾರೆ ನೀತಿವಂತರು ಅಂತ ಏನು ಮಾಡ್ತಾರೆ ದೇವರು ಕನ್ಸಿಡರ್ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ ಅಲ್ಲಿ ಟೆಂಟಿವ್ ಜಸ್ಟಿಫಿಕೇಶನ್ ಅಂದ್ರೆ ಏನು ಟೆಂಪ್ರರಿ ಹಾಗೆ ದೇವರು ಮಾಡಿದ್ರು ಮಾಡ್ದ ನೀತಿವಂತರ್ಗೆ ಕನ್ಸಿಡರ್ ಮಾಡಿದ್ರು ಎಲ್ಲಿವರೆಗೂ ಅಂದರೆ ಕ್ರಿಸ್ತನ ಬರುವ ತನಕ ಅಲ್ಲರ ಅದಕ್ಕೆ ನೋಡ್ಬೇಕು ಇದು ಟೆಂಪ್ರರಿ ಅರೇಂಜ್ಮೆಂಟ್ ಏನು ಮಾಡಿದ್ರು ದೇವರು ಅಲ್ಲಿ ಮಾಡಿದ್ರು ಅಲ್ವರ ಅದಕ್ಕೆ ಯೇಸು ಕಸ್ ಹೇಳ್ಬೇಕು ಹೇಳ್ತಾರೆ ಪರಿಸರ ಸದಸ್ಯರುಗಳ ಏನ್ರಿ ಯೇಸ ಕಸು ಏನಕ್ಕೆ ಜಸ್ಟ್ ಮನುಷ್ಯನ ಮಾನಸಾಂತರ ಹೊಂದಿ ಕರೀದಿಕ್ಕೆ ಮಾತ್ರ ಅಲ್ಲ ಅದರ ಇನ್ನೊಂದು ಸ್ಟೆಪ್ ಏನಂತಂದ್ರೆ ಇನ್ನೊಂದು ಸ್ಟೆಪ್ ಏನಂತಂದ್ರೆ ಡಿವೈನ್ ನೇಚರ್ಗೆ ಕಾಲಿಂಗ್ ಕೊಟ್ಟಿದ್ರು ಹಾ ಆ ದೈವಿಕ ಸ್ವಭಾವದಲ್ಲಿ ನಿತ್ಯ ಜೀವ ಪಡೆಯಕ್ಕೆ ಏನ್ ಮಾಡೋದು ಇವರು ಒಂದು ಆಪರ್ಚುನಿಟಿ ಕೊಟ್ಟರು ಅದಕ್ಕೆ ಇವೆರಡು ಒಂದೇ ಅಲ್ಲ ಅದರ ಅದಕ್ಕೆ ಸಾಮಾನ್ಯವಾಗಿರೋ ಬಿಲೀಫ್ ಅಂದರೆ ನಿತ್ಯ ಜೀವ ಅಷ್ಟೇ ಅದರ ದಿಸ್ ಬೋತ್ ಟರ್ಮ್ಸ್ ಅಲ್ಲ ಒಂದಲ್ಲ ಫಸ್ಟು ಫರ್ಗಿನಸ್ ಆಫ್ ಸಿನ್ಸ್ ಕ್ರೈಸ್ಟಿನ ಬರೋದು ನೆಕ್ಸ್ಟು ನಿತ್ಯ ಜೀವನ ಏನು ಅಂದರೆ ಈ ಸುಮಾರ್ತೆ ಕೊಡ್ತಾ ಇರೋದು ಅಮರತ್ವ ಜೀವ ಇದಕ್ಕಾಗಿ ಕೆಲವೊಂದು ಕ್ರೈಟೀರಿಯಾಗಳನಿದೆ ಫುಲ್ಫಿಲ್ ಮಾಡಬೇಕಾಗಿದೆ ಅದರ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫು ನೆಕ್ಸ್ಟು ಅನು ಸಿಸ್ಟರ್ ಓದ್ತೀರಾ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಪ್ರಸ್ತಾವನೆಯಲ್ಲಿ ರೋಮಾಪುರದಲ್ಲಿ ದೇವರಿಗೆ ಪ್ರಿಯರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೆ ಎಂದು ಓದುತ್ತೇವೆ ರೋಮಾಪುರ ಒಂದು ಏಳು ಸಂತರು ಪರಿಶುದ್ಧರು ದೈವ ಸ್ವಭಾವದಲ್ಲಿ ಪಾಲುಗಾರರು ಆಗುವುದಕ್ಕೆ ಕರೆಯಲ್ಪಟ್ಟವರು ಕೊರಿಂತದವರಿಗೆ ಬರೆದ ಪತ್ರಿಕೆಯ ಪೀಠಿಕೆಯಲ್ಲಿ ಕೊರಿಂತದಲ್ಲಿನ ದೇವರ ಸಭೆಗೆ ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ದೇವ ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರೂ ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸುಕ್ರಿಸ್ತನ ಕ್ರಿಸ್ತನ ನಾಮ ಸ್ಮರಣೆ ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಎಂದು ಓದುತ್ತೇವೆ ಒಂದು ಕೊರಿಂತ ಒಂದು ಎರಡು ಈ ಕರಿವಿಕೆಯ ಕರಿವಿ ಕರೆಯು ಪ್ರತ್ಯೇಕತೆಯನ್ನು ಇನ್ನೂ ಹೆಚ್ಚಾಗಿ ಒತ್ತಿ ಹೇಳುತ್ತಾ ಒಂಬತ್ತನೇ ವಚನದಲ್ಲಿ ಲೇಖಕನು ದೇವರು ನಂಬಿಗಸ್ತನು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ ಎಂದು ಬರೆಯುತ್ತಾನೆ ಇದು ಸಹವಾಸದ ಏಕತೆಯ ಅಭಿಪ್ರಾಯವನ್ನು ಮೂಡಿಸುತ್ತದೆ ಈ ಕಾರಣ ಆಲೋಚನೆ ಈ ಕರೆಯ ಉದ್ದೇಶವೇನೆಂದರೆ ಜನರಲ್ಲಿ ಯಾರು ವಿಮೋಚಕನೊಂದಿಗೆ ನೂತನ ಸೃಷ್ಟಿಯಾಗಿ ಒಂದಾಗುವುದು ಮತ್ತು ಆತನ ಪ್ರಾಮಾಣಿಕತೆಯ ನಿಮಿತ್ತ ಆತನಿಗೆ ದೊರಕಿರುವ ಮಹಿಮೆಯ ಮಹಿಮೆಯ ಗೌರವದ ಮತ್ತು ನಿರ್ಲಯತ್ವಗಳಲ್ಲಿ ಆತನ ಜೊತೆ ವಾರಸುದಾರರಾಗುವವರೆಂದು ಕಂಡುಕೊಳ್ಳುವುದಾಗಿದೆ ಅದಕ್ಕೆ ನಾವು ಏನ್ರಿ ನಾವು ಸತ್ಯವೇದದಲ್ಲಿ ಅಪೋಸ್ಟಲ್ ಪೌಲ್ ಅಥವಾ ಬೇರೆ ಎಲ್ಲಾ ಅಪೋಸಸ್ಗಳು ಸಭೆನ ಗ್ರೀಟ್ ಮಾಡ್ಬೇಕಾರೆ ಥರ ಒಂದು ಗ್ರೀಟ್ ಮಾಡ್ತಾರೆ ಅಂತಂದ್ರೆ ವಂದಿಸ್ಬೇಕಾರೆ ಯಾವತರ ವಂದಿಸ್ತಾರೆ ಅಂತಂದ್ರೆ ಏನ್ರಿ ದೇವ ಮಕ್ಕಳು ಅದರ ಏನ್ ಪರಿಶುದ್ಧ ಸಂತರಾಗಿಯೇ ಕರೆಯಲ್ಪಟ್ಟವರು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬರ್ತಾರೆ ಬಿಲವೆಡ್ ಆಫ್ ಗಾಡ್ ಕಾಲ್ ಟು ಬಿ ಸೈಂಟ್ಸ್ ಹೇಳ್ತಾರೆ ಅಲ್ಲರ ಸೊ ಏಸು ಕೃಷ್ಣ ತರಕಿಂದ ತೊಳೆಯಲ್ಪಟ್ಟು ಪ್ರತ್ಯೇಕವಾಗಿ ಕರೆಯಲ್ಪಟ್ಟಂತ ಒಂದು ದೇವ ಮಕ್ಕಳು ಅಂತ ಏನ್ ಮಾಡ್ ಇದನ್ನ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ದೇವ್ರು ಯಾರು ಏನ್ ಮಾಡಕೋಲ್ಲ ರೆಫರೆನ್ಸ್ ಕೊಡಕಲ್ಲ ಸೊ ಇದನ್ನ ಯಾರಿಗ ಮಾತ್ರ ಹೇಳ್ತಾ ಇರೋದು ಅಂತಂದ್ರೆ ಏನ್ರಿ ಆ ಒಂದು ಪರ್ಟಿಕ್ಯುಲರ್ ಚರ್ಚ್ ಏನ್ ಮಾಡ್ತಾರ ಅದನ್ನ ಹೇಳ್ತಾ ಇರೋದು ಅದ್ಕೆ ಮಾಡ್ಬೇಕ ಇಡೀ ಬೈಬಲ್ ಮತ್ತೆ ನ್ಯೂ ಟೆಸ್ಟ್ಮೆಂಟ್ ಎಲ್ಲಾ ಒಂದು ಕಾರ್ಯಗಳು ಇಡೀ ಲೋಕಕ್ಕೆ ಏನಾಗಲ್ಲ ಅದು ಅದು ಅನ್ವಯಿಸಿದ್ದಿಲ್ಲ ಅಲ್ವಾ ಅದು ಯಾರಿಗೆ ಅನ್ವಯಿಸ್ತಾರೆ ಮೊದಲನೇದಾಗಿ ಅಂತಂದ್ರೆ ದೇವರ ಒಂದು ಸಭೆಗೆ ದೇವರ ಮಕ್ಳಿಗೆ ಏನಾಗ್ತದೆ ಅದು ಅನ್ವಯಿಸ್ತದೆ ಅಲ್ವರ ಅದಕ್ಕೆ ಯೇಸು ಕೃಷಿ ಹೇಳಿದ್ರು ಯೋಹಾನ ಹೇಳ್ಬೇಕು ಹೇಳ್ತಾರೆ ಯೋಹನ ಹದಿನೇಳನೇ ದಿನಲ್ಲಿ ನಾನು ಏನ್ರಿ ನಿಮಗೋಸ್ಕರ ಬೇಡ್ತೀನಿ ಅಲ್ವರ ನಾನು ಲೋಕಕ್ಕೋಸ್ಕರ ಮಾಡೋದಿಲ್ಲ ಬೇಡದಿಲ್ಲ ಅಂತ ಹೇಳ್ತಾರೆ ಯಾಕೆ ನಿಮಗೆ ಅಂತಂದು ಹೇಳ್ತಾರೆ ಅಂದ್ರೆ ಅದೇ ಒಂದು ಚರ್ಚ್ ಕ್ಲಾಸ್ ಆಫ್ ಪೀಪಲ್ ಏನಂದ್ರೆ ಟೋಟಲ್ ಆಗಿ ದೇವರ ಒಂದು ಒಂದು ಎಣಿಕೆಯಲ್ಲಿ ಇವಾಗ ಡೀಲಿಂಗ್ಸ್ ಅಲ್ಲಿ ಕ್ಯಾಟಗರಿ ಆಫ್ ಪೀಪಲ್ ಅದರ ಅದಕ್ಕೆ ನೋಡ್ಬೇಕಾರೆ ಇವ್ರಿಗೇನೆ ದೇವರು ಸ್ಪೆಷಲ್ ಆಗಿ ಕೊಡ್ತಂತ ರಿವಾರ್ಡ್ ಏನಂತಂದ್ರೆ ದೈವಿಕ ಸ್ವಭಾವ ಮಣ್ಣವರೆಗೂ ನಂಬಿಕಾಸ್ತ್ರ ಆಗಿದ್ರೆ ಓಕೆನಾ ಸರಿ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಸಿಂಧೂ ಸೃಷ್ಟ ಓದ್ತೀರಾ ಇಲ್ಲಿ ನಾವು ಕೆಲವು ಷರತ್ತುಗಳ ಮೇರೆಗೆ ಕ್ರಿಸ್ತನೊಂದಿಗೆ ಜೊತೆ ವಾರಸುದಾರನಾಗಿ ಮಾಡಲ್ಪಡುತ್ತೇವೆ ಎಂಬ ಅಪೋಸ್ತಲನ ಮಾತುಗಳಾದ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುದಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಆಗುವೆವು ರೋಮಾಪುರ ಎಂಟು ಹದಿನೇಳು ಎಂಬುದು ನೆನಪಿಗೆ ಬರುತ್ತದೆ ಒಂದು ಕೊರೆಯಂತ ಒಂದು ಇಪ್ಪತ್ನಾಲ್ಕರಲ್ಲಿ ಅಪೋಸ್ತಲನ್ನು ತಾನು ಚರ್ಚಿಸುತ್ತಿರುವ ಕರೆಯ ಕರೆಯು ಯಾವುದೇ ಅರ್ಥದಲ್ಲಿ ಒಂದು ಕಾಲದಲ್ಲಿ ಯಹೂದ್ಯರಿಗೆ ಕರೆದ ಕರೆಯಂತಲ್ಲ ಎಂದು ತೋರಿಸ ತೋರಿಸಿಕೊಡುವುದಕ್ಕಾಗಿ ದೇವರಿಂದ ಕರೆಸಿಕೊಟ್ಟವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವು ಆಗಿರುವ ಕ್ರಿಸ್ತನೇ ಎಂದು ಹೇಳುತ್ತಾನೆ ಕರೆಯಲ್ಪಡದ ಯಹುದ್ಯರಿಗೆ ಆತನ ಆತನು ಎಡವುವ ಕಲ್ಲು ಕರೆಯಲ್ಪಡ ಕರೆಯಲ್ಪಡದ ಗ್ರೀಕರಿಗೆ ಆತನ ವಿಷಯ ಚುಚ್ಚು ಮಾತಾಗಿದೆ ನಮ್ಮ ಕರ್ತನು ಮೊದಲಿಗೆ ಮರಣ ಹೊಂದಿ ನೂತನ ಒಡಂಬಡಿಕೆಗೆ ಹೊಣೆಗಾರನಾಗದ ಹೊರತು ಈ ಸುವಾರ್ಥ ಯುಗದ ಕರೆಯನ್ನು ಪ್ರಚು ಪ್ರಚುರಪಡಿಸಲಾಗುವುದು ಎಂಬುದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಒಂಬತ್ತು ಹದ್ನಾಕು ಹದಿನೈದರಲ್ಲಿ ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥಾನಗಾಗಿದ್ದಾನೆ ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸದರಿಂದ ದೇವರಿಂದ ಕರೆಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧೆಯನ್ನು ಹೊಂದಿರುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು ಇಬ್ರಿಯಾ ಏಳು ಇಪ್ಪತ್ತೆರಡು ನೋಡ್ಬೇಕಾದ್ರೆ ಅಹ್ ಅಲ್ಲಿ ಏನಪ್ಪಾ ಹೇಳ್ತಾರೆ ಅಂದ್ರೆ ಇದೊಂದು ಕಂಡೀಷನ್ ಇದೆ ಅದರ ದೇವರು ಒಂದು ಮಕ್ಕಳಾಗಿ ಯೇಸು ಕೃಷ್ಣಕ್ಕೆ ಐಕ್ಯದಲ್ಲಿ ದೈವಿಕ ನಾವು ಪಾಲ್ಗೊಳ್ಳಬಹುದಾ ಅಂತಂದ್ರೆ ಒಂದು ಕಂಡೀಷನ್ ಇದೆ ಏನಪ್ಪಾ ಅದು ಕಂಡೀಷನ್ ಅಂತಂದ್ರೆ ನಾವು ಯೇಸ ಕುಸಿದ ಕಷ್ಟ ಸಂಕಟ ಹಿಂಸೆಗಳನ್ನ ಪಡೆಯೋರಾಗಿದ್ರೆ ಆತನೊಂದಿಗೆ ಏನ್ ಮಾಡ್ತೀವಿ ನಾವು ನಾವು ಆಳ್ವಿಕೆ ಮಾಡ್ತೇವೆ ಅಂದ್ರೆ ಆತನೊಂದಿಗೆ ಆಳ್ವಿಕೆ ಮಾಡ್ಬೇಕು ಅಂದ್ರೆ ಮೊದಲೇ ನಾವು ತುಂಬಾ ಮುಖ್ಯವಾಗಿರುವಂತ ಒಂದ್ ಕೆಲಸ ಇದೆ ಏನಪ್ಪಾ ಅಂತಂದ್ರೆ ಆತನೊಂದಿಗೆ ನಾವೇ ಮಾಡಕೋ ಕಷ್ಟ ಸಂಕಟ ಹಿಂಸೆಗಳನ್ನೇ ಮಾಡಕೋ ಪಡೋರು ಆಗಿರ್ಬೇಕು ಯಾರ ನಿಮಿತ್ತವಾಗಿ ಏನ್ರಿ ಸತ್ಯದ ನಿಮಿತ್ತವಾಗಿ ಅಲ್ವರ ದೇವರ ವಾಕ್ಯದ ನಿಮಿತ್ತವಾಗಿ ನಾವೇ ಮಾಡಕೋ ಈ ಕಷ್ಟ ಸಂಕಟ ಹಿಂಸೆಗಳನ್ನ ಏನ್ ಮಾಡಕೋ ನಾವ್ ಸಹಿಸ್ಕೊರಾಗಿರ್ಬೇಕು ಅದರ ಅದಕ್ಕೆ ಹೇಳ್ತಾರೆ ಬೈವ್ನಲ್ಲಿ ಕಷ್ಟ ಹಿಂಸೆಗಳನ್ನ ಸಹಿಸಿಕೊಡೋಂತ ಮನುಷ್ಯನು ಏನ್ರಿ ಭಾಗ್ಯ ಅಲ್ವರ ಸೋದ್ ನೋಡ್ಬೇಕಾದ್ರೆ ಅವ್ರು ದೇವ್ರಿಗೆ ಯೋಗ್ಯರಾಗಿದ್ರೆ ಏನ್ ಸಿಕ್ತಾರ ಅವ್ನ್ಗೆ ಅವ್ನ್ಗೆ ಏನ್ಯಮಾಲ ಸಿಕ್ತಾರೆ ಅದರ ವೆರಿ ಗುಡ್ ಅಲ್ದರ ಅದಕ್ಕೆ ನೋಡಿ ಮ್ಯಾಥ್ಯೂ ಅಲ್ಲಿ ಒಂದು ಪ್ಯಾರಬಲ್ ಅಲ್ಲಿ ಯೇಸು ಕಸ್ ಹೇಳ್ತಾರೆ ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ ಬನ್ನಿ ಚಾಪ್ಟರ್ ಅಲ್ಲಿ ಅಲ್ಲಿ ಅಧ್ಯಾಯ ವಚನ ಬಿತ್ತುವ ಸಮಯ ಬಗ್ಗೆ ಹೇಳ್ತಾರೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಬಿತ್ತುವ ಸಮಯ ಅಂತಂದ್ರೆ ಏನಂತಂದ್ರೆ ಒಂದು ಮನುಷ್ಯ ಬೀಜ ಬಿತ್ತನೆ ಮಾಡ್ತಾ ಹೋದ್ರು ಅದು ನಾಲ್ಕು ವಿಧವಾದಂತ ಒಂದು ಭೂಮಿಯಲ್ಲಿ ಬಿತ್ತು ಮೊದಲನೇದಾಗ ದಾರಿ ಮಗುಲಲ್ಲಿ ಬಿತ್ತು ಒಂದು ಪಕ್ಷಿ ಬಂದು ಏನ್ ಮಾಡ್ತದನಾ ಅದನ್ನ ಎತ್ಕೊಂಡು ಹೋಗ್ಬಿಡ್ತಂತ ಹೇಳ್ತಾರೆ ಎರಡನೇ ಎಲ್ಲಿ ಬಿತ್ತಂತೆ ಹಾ ಬಂಡೆ ಬಂಡೆ ಮೇಲೆ ವೆರಿ ಗುಡ್ ಅಂದ್ರೆ ಎರಡನೇದು ಬಂಡೆ ಮೇಲೆ ಬಿತ್ತಂತೆ ಅದ್ರಾ ಅದೇನಾಯ್ತಂತೆ ಮಣ್ಣು ತಿಳುಪ ಬಿಸಿಲು ಬಿಸ್ಲೇರತ್ತಿಗೆ ಬಾಡಿಕೋತರ ನಂಬಿಕೆ ಸೊ ಸೋ ಅದು ಬೆಳಿತಂತೆ ಆದ್ರೆ ಅದಕ್ಕೆ ಏನಿಲ್ಲ ಬೇರೆ ಇಲ್ಲದ್ರೆ ಕಾಣಿದ್ರೆ ಏನಾಗ್ಬಿಡತದ ಬಂಡೆ ಮೇಲೆ ಬಿತ್ತ್ರೆ ಬೇರೆ ಇಲ್ಲದ್ರೆ ಏನಾಗ್ತದ ಒಣಗ ಹೋಗಬಿಡುತ್ತೆ ಅಂತ ಹೇಳ್ತಾರೆ ಮೂರನೇದು ಎಲ್ಲಿ ಬಿತ್ತಂತೆ ಮುಳ್ಳು ಗಿಡಗಳ ಮಧ್ಯದಲ್ಲಿ ಅಲ್ವಾ ಚೆನ್ನಾಗಿ ಬೆಳೀತಾ ಇತ್ತಂತೆ ಇದು ಬೇರಿತ್ತು ಎಲ್ಲ ಚೆನ್ನಾಗಿತ್ತು ಆದ್ರೆ ಮುಳ್ಳುಗಳ ನಡುವೆ ಇರೋದ್ರಿಂದ ಅದು ಏನ್ ಮಾಡ್ತಂತಂದ್ರೆ ಅದನ್ನ ಚೋಕ್ ಮಾಡ್ಬಿಡ್ತಂತೆ ಬೆಳೆಯಕ್ ಬಿಟ್ಟಿಲ್ವಂತೆ ನಾಲ್ಕನೇ ಭೂಮಿ ಎಲ್ಲಿ ಬಿತ್ತು ಒಳ್ಳೆ ಮಣ್ಣು ಫಲವತ್ತಾದ ಮಣ್ಣಲ್ಲಿ ಎಸ್ ಎಲ್ಲ ಫಲವತ್ತಾದಂತ ಮಣ್ಣಲ್ಲಿ ಬಿತ್ತಂತೆ ಅದು ಒಳ್ಳೆ ಫಲಗಳು ಏನ್ ಮಾಡ್ತಂತೆ ಕೊಡ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದಾರ ಸರಿ ಯೇಸು ಕ್ರಿಸ್ತು ಇದನ್ನ ಸಾಮ್ಯನ ಹೇಳಿದ್ ಯಾರಿಗೆ ಅಲ್ಲಿರಂತ ಪರೀಕ್ಷೆ ಸದಸ್ಯರು ಹೇಳಿದ್ರು ಯಾರ್ ಕೇಳಿದ್ರ ಶಿಷ್ಯ ಹಾ ಹೇಳಿದ್ ಯಾರಿಗೆ ಶಿಷ್ಯನ ಶಿಷ್ಯ ಅಲ್ವರಾ ಓದಿ ಲೂಕ್ ಏಯ್ಟ್ ಲೂಕ್ ಏಯ್ಟ್ ಏಯ್ಟ್ ಎಂಟು ಎಂಟು ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಮೊಳೆತು ನೂರಷ್ಟು ಫಲವನ್ನು ಕೊಟ್ಟವು ಈ ಮಾತುಗಳನ್ನು ಹೇಳಿ ಆತನು ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಲಿ ಎಂದು ಕೂಗಿದನು ಆ ಏನ್ರಿ ಕಿವಿ ಉಳ್ಳವನು ಏನ್ ಮಾಡ್ರಿ ಕೇಳಲಿ ಅಂತ ಹೇಳಿದ್ರ ಅಂದ್ರೆ ಇದು ಯಾರಿಗೆ ಹೇಳಿದ್ ಯೇಸುಕ್ರಿಸ್ತು ವಾಕ್ಯ ಹೇಳ್ಬೇಕಾರೆ ಎಲ್ಲರಿಗೂ ಯಾಕೆ ಅರ್ಥ ರೀತಿ ಹೇಳಲ್ಲ ಅಂತಾರೆ ಯೇಸಕ್ರಿಸ್ ಹೇಳ್ತಾರೆ ನೋಡಪ್ಪ ಕಿವಿ ಇದ್ದ ಏನ್ ಮಾಡ್ಲಿ ಅಂದ್ರೆ ಏನೋ ಕಿವಿ ಇವಾಗ ಯಾರಿಗಿರೋದು ದೇವ್ರ ಈ ಕಾಲದಲ್ಲಿ ಕಿವಿಗಳನ್ನ ಯಾರು ಯಾರಿಗೆ ತೆಗ್ದಿದಾರೆ ವಾಕ್ಯ ಕೇಳಂತ ಒಂದು ಕಿವಿ ಉಳ್ಳ ನಮ್ಗೆ ಏನ್ ಮಾಡ್ರೆ ಕಿವಿಗಳನ್ನ ಅಂದ್ರೆ ಇದು ಹೇಳ್ತಾ ಇದ್ದ ಇನ್ಸ್ಟ್ರಕ್ಷನ್ಸ್ ಯಾರಿಗೆ ಅಂದ್ರೆ ಕಿವಿ ಇದ್ದು ಮಾತ್ರ ಏನ್ ಮಾಡ್ಲಿ ಕೇಳಲಿ ಅರ್ಥ ಮಾಡ್ಕೊಂಡ್ಲಿ ಕಿವಿ ಇಲ್ದಿರೋ ಏನಾಗಲ್ಲ ಇದು ಅರ್ಥ ಆಗೋದಿಲ್ಲ ಅವ್ರಿಗೆ ಇದು ಸುತ್ತುವಂತ ಕಾಲ ಅಂದ್ರು ಅದನ್ನ ನೋಡಿ ಇಲ್ಲಿ ಏನಾಯ್ತಂದ್ರೆ ಮೊದಲನೇದು ದಾರಿ ಮಗಲಲ್ಲಿ ಬಿಟ್ಟಂತೆ ಏನ್ ಮಾಡ್ತ ಏನ್ ಬಂದಿತ್ಕೊಂಡ್ತೋ ಅದರ ಪಕ್ಷಿಯನ್ನು ಏನು ಬೈಬಿಲಲ್ಲಿ ಯೇಸ ಕ್ರಿಸ ಅಲ್ಲೇ ಹೇಳ್ಬಿಟ್ರು ಸೇತಾನನು ಏನ್ರಿ ವಾಕ್ಯನ ಬಿತ್ತರ್ ಏನ್ ಮಾಡ್ತಾನೆ ಕ್ರಿಯೇನ ಮಾಡ್ಬಿಡ್ತಾನೆ ಅಲ್ವರ ಏನ್ರಿ ವಾಕ್ಯ ಇಕ್ಕಿವಿಂದ ಕೇಳ್ತಾರ ಅದು ಇಕ್ಕಿವಿಂದ ಏನ್ ಮಾಡ್ತಾರ ಅದು ಹೋಗ್ತಾರ ಅದು ಅಲ್ವರ ಅದಕ್ಕೆ ಅದೇನಪ್ಪ ಮೀನಿಂಗ್ ಅಂತಂದ್ರೆ ವಾಕ್ಯ ಹೋಗ್ತಾ ಇಲ್ಲ ಮನ್ಸಿಗೆ ಹೋಗ್ತಾ ಇಲ್ಲ ಅಲ್ವರ ವಾಕ್ಯನ ಕೇಳಿದ್ರೆ ವಾಕ್ಯದಲ್ಲಿ ನೂರಕ್ ನೂರು ನಮ್ ತಲೆಯಲ್ಲಿ ಇರಲ್ಲ ಅಂದ್ರೆ ಸರಿ ಅದಲ್ಲಿರಂತ ಸಾರಾಂಶ ನಮ್ ಮನ್ಸಲ್ಲಿ ಏನ್ ಮಾಡ್ಬೇಕು ಯಾವತ್ತೋ ಒಂದಿನ ಉಳಿದ ಉಳಿಬೇಕು ಉಳಿಯದ್ರೇನೆ ಏನ್ ಗೊತ್ತಾ ನಿಂಗು ವಾಕ್ಯ ನಮ್ಮಲ್ಲಿ ಹೋಗಿ ಏನ್ ಮಾಡ್ತಾ ಇದೆ ಕ್ರಿಯೆ ಅಲ್ವಾರ ಅವಾಗ ನಾವು ಎಂತ ಭೂಮಿ ಒಳ್ಳೆ ಭೂಮಿ ಅಂತ ಒಂದ್ ಸೂಚನೆ ಅದ್ರ ವಾಕ್ಯ ಯಾವಾಗ ಒಳಗಡೆನೆ ಹೋಗೋದಿಲ್ವ ಒಳಗಡೆ ಹೋಗೋದಿಕ್ಕೆ ನಾವ್ ಬಿಡೋದಿಲ್ವೋ ಅವಾಗ ಏನ್ ಗೊತ್ತಂಬಿ ನಿಂಗೋ ನಾವೇನಲ್ಲ ಭೂಮಿ ಏನಾಗಿಲ್ಲ ದೇವರ ಸರಿಯಾಗಿ ಫಲಗಳು ಏನ್ ಮಾಡ್ತಾರ ಅಲ್ಲಿ ಕೊಡ್ತಾ ಇಲ್ಲ ಅಂತರ ನೋಡ್ಬೇಕಾದ್ರೆ ಬೆಳಿಗ್ಗೆ ಇಂದ ಸಾಯಂಕಾಲ ದೇವ್ ನಮ್ಗೆ ಏನ್ ಮಾಡ್ತಾರೆ ಸಮಯ ಕೊಟ್ಟಿತಾರೆ ಆ ಸಮಯದಲ್ಲಿ ಬರೀ ಕಾಲಅರಣೆ ಮಾಡಿ ಆ ಕೆಲ್ಸ ಈ ಕೆಲ್ಸ ಕಂಡರ್ ಮೇಲೆ ಕೂತ್ಕೊಂಡ್ಬಿಟ್ಟು ಅದು ಇದಂತೆಲ್ಲ ತರಲೆಮ್ಮತಾರ್ಕೊಂಡು ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಕೂತಿದ್ರೆ ಅವಾಗ ಏನ್ ಮೀನಿಂಗು ಏನಪ್ಪ ಮೀನಿಂಗ್ ಅಂದ್ರೆ ನಾವು ಒಂದು ಪಕ್ಷಿನ ಚನ್ನಾಗ್ ಸಾಕಿಟ್ಕೊಂಡಿದಿರಿ ಅದರ ಏನ್ ಮಾಡೋದಿಕ್ಕೆ ವಾಕ್ಯನ ಏನ್ ಮಾಡಕ್ಕೆ ಅವನು ನೋಡಿ ಏನಪ್ಪಾ ಆಯ್ತು ಅಂತಂದ್ರೆ ಎಲ್ಲಿ ಬಿತ್ತೋದು ಇಪ್ಪತ್ತನೇ ಇಪ್ಪತ್ತು ಜನರು ಆತನಿಗೆ ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಕಾಣ ಶಿ ಮತ್ತೆಯ ಹದಿಮೂರು ಇಪ್ಪತ್ತು ಸಿಸ್ಟರ್ ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ ನೋಡ್ರಾ ವಾಕ್ಯನಾ ಏನ್ರಿ ಬಂಡೆ ಮೇಲೆ ಬಿದ್ದಿರಂತ ಒಂದು ಬೀಜ ಏನು ಅಂತಂದ್ರೆ ಅದೇಂಗಿರ್ತಾರೆ ಚಕ್ಕಂತ ಚಕ್ಕಂತಿರ್ತಾರ ನೋಡ್ರಿ ಇಂತೀನಿ ಅಲ್ಲರಾ ಇವ್ರೇನಂದ್ರೆ ಫಸ್ಟ್ ವಾಕ್ಯ ಕೇಳ್ಬೇಕ್ರಂ ಕೇಳ್ದೆ ತುಂಬಾ ಆಸಕ್ತಿಯಿಂದ ಏನ್ ಮಾಡುದು ವಾಕ್ಯನ ಝೀಲ್ ಇರ್ತದೆ ಅಲ್ವರ ಆದ್ರೆ ಇದು ಇರ್ತದೆ ಏನ್ರಿ ಸ್ಟಾರ್ಟಿಂಗ್ ಮಾತ್ರ ಬೇರೆ ಏನಾಗಿರಲ್ಲ ಇರೋದಿಲ್ಲ ಬೇರೆ ಇರೋದಿಲ್ಲ ಸತ್ತಿರ್ಲಿ ದೃಢವಾಗಿ ನಿಂತ್ಕೊಳಂತ ಒಂದು ಕಂಡೀಷನ್ ಏನಾಗಿರಲ್ಲ ಅವ್ರಿಗೆ ಅದಕ್ಕೆ ನೋಡಿ ಹಿಡಿದಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಫಸ್ಟು ಒಂದು ಬೀಜ ಬಿತ್ತನೆ ಮಾಡ್ತೀವಿ ಗೊತ್ತಾ ಬೀಜ ಬಿತ್ತನೆ ಮಾಡ್ಬೇಕಾದ್ರೆ ಹಸಿ ಬೀಜ ಯಾರು ಬಿತ್ತನೆ ಮಾಡಲ್ಲ ಹಸಿ ಬೀಜ ಬಿತ್ತನೆ ಮಾಡಿದ್ರೆ ಫಲಗಳು ಕೊಡಲ್ಲ ಒಣಗೋಗಿರೋ ಬೀಜನೇ ಬಿತ್ತನೆ ಮಾಡಬೇಕು ಡೆಡ್ ಕಂಡೀಷನ್ ನಮ್ಮ ಫೇತ್ ಯೇಸ್ಕು ಹೇಳ್ತಾರೆ ವಿಶ್ವಾಸ ಎಷ್ಟಿರಬೇಕು ಸಾಸಿವೆ ಕಾಳು ಅಷ್ಟು ಇರಬೇಕು ಅಂತ ಆ ಕಾಳು ತನ್ನ ಬಿತ್ತನೆ ಮಾಡ್ಬೇಕಾರೆ ಅದು ಸತ್ತೋಗಿರೋ ಕಂಡೀಷನ್ಲ್ಲೇ ಇರೋದು ಎಲ್ಲೋ ಒಂದು ಕಡೆ ಒಳಗಡೆ ಒಂದು ಜೀವ ಅಂತ ಏನಾಗಿರ್ತಾರೆ ಲೈಫು ಇದ್ದೇ ಇರ್ತಾರೆ ಅದಕ್ಕೆ ದೇವ್ರು ಫಸ್ಟ್ ಏನು ಮಾಡಿದ್ರೆ ಸ್ವಲ್ಪ ನೀರಾಕ್ತಾರೆ ಏನೋ ಸತ್ಯ ಕೊಡ್ತಾರೆ ಸತ್ಯ ಕೊಟ್ಟಿ ಸೂರ್ಯನ್ ಬೆಳಕು ಕೊಟ್ಟಿದ ತಕ್ಷಣ ಫಸ್ಟ್ ಆ ಆ ಮಡಿಕೆ ಹೊಡೆದಿ ಆ ಮಡಿಕೆಯಿಂದ ಹೊರಗಡೆ ಬರೋದ್ ಮೊದಲು ಮೊದಲ್ ಯಾವ್ದು ಅದು ಏನು ರಂಬೆನಾ ಎಲೆನಾ ಬೇರು ಕೊಟ್ಟರು ದೇವ್ರು ಬೇರ್ ಕೊಟ್ಟಿದ್ರೆ ದೇವ್ರು ಎಲೆಗೆ ಕೊಟ್ಟಿದ್ರೆ ಚೆನ್ನಾಗಿರೋದಲ್ಲ ಎಲೆಗಳೆಲ್ಲ ಸಕ್ಕತ್ತ ಬೆಳದ್ಬಿಡಿದ್ರೆ ಬೇರೆ ಬಳ್ಕೊಂಡ್ಲಿ ಬಿಡಿ ಅಯ್ಯೋ ಇವತ್ತೆಲ್ಲ ನಾಳೆ ಏನಂತ ತೊಂದ್ರೆ ಇಲ್ವಲ್ಲ ಯಾಕೆ ಅದ್ ಬದ್ಲಾಗೆ ದೇವ್ರು ಫಸ್ಟ್ ಬೇರ್ ಕೊಟ್ರು ಅಲ್ರ ಬೇರು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಬೇರೆ ಏನ್ ಮಾಡೋದು ಮುಂದೆ ಬರೋಂತ ಗಿಡಕ್ಕೆಲ್ಲ ಫಸ್ಟ್ ಏನ್ ಅದು ಜೀವ ಕೊಡೋದು ಆಮೇಲೆ ಬೇರು ಇದ್ರೆ ಏನ್ರಿ ಗಟ್ಟಿ ಇರ್ತದೆ ಬೇರು ಎಷ್ಟು ಆಳ ಹೋಗ್ತದೋ ಅಷ್ಟು ಮೇಲೆ ಗಿಡ ನೆಟ್ಟಿಗೆ ಏನ್ ಮಾಡ್ತಾರೆ ಫಲವತ್ತಾಗಿ ಚೆನ್ನಾಗಿ ಬೆಳಿತಾರೆ ಅಲ್ದ್ರೆ ಅದಕ್ಕೆ ಕೆಲವೊಂದು ಬೀಜಗಳು ನೋಡಿದೀರಾ ಏನ್ರಿ ಒಂದ್ ಪಾಟಲ್ಲಿ ಬಿತ್ತನೆ ಮಾಡ್ತೀರಿ ಮೇಲ್ಗಡೆ ಜಾಸ್ತಿ ಬೆಳ್ದಿರಲ್ಲ ಆದ್ರೆ ನೀವೇನಾರ ಒಂದ್ಸರಿ ಪಾಟನ್ನ ಕ್ಲೀನ್ ಮಾಡಕ್ಕೆ ತೆಗೆದ್ರೆ ಆ ಪಾಟೆಲ್ಲ ಬೇರಾಗಿರ್ತಾರೆ ರಬ್ಸಾಬ್ ಮಾಡಿದೀರಾ ಏನ್ರಿ ಬೇರೆಗೆ ಏನ್ ಸ್ಟ್ರೆಂತ್ ಇದೆ ನೋಡ್ರಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿಬಿಡ್ತಾರೆ ಅಲ್ವರ ಇದೇ ತರ ನಮ್ಮ ಲೈಫಲ್ಲಿ ಫಸ್ಟ್ ಬಂದಿದ ಮೇಲೆ ಸತ್ಯಲ್ಲಿ ದುಡುವಾಗ್ ನಿಲ್ಬೇಕು ದೇವ್ರ ಮಕ್ಳು ಅದರ ಭಯಂಕರವಾಗಿ ಬೇರ ಊರು ಏನ್ ಮಾಡ್ಬೇಕು ನನ್ ನಿಂತ್ಕೊಬೇಕು ಅಲ್ವಾರ ಯಾಕೆ ಯಾಕೆ ದೇವ್ರ ಬೇರೆ ಸ್ಟ್ರೆಂತ್ ಕೊಡ್ಬೇಕು ಯಾಕೆ ಬೇರೆಗ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತಿದಾರೆ ಅಂದ್ರೆ ಇವಾಗ ಮೇಲೆ ಏನಾಗ್ತಾರೆ ಗಿಡ ಬೆಳೀತಾ ಇರ್ಬೇಕಾರೆ ಸೂರ್ಯನ ಉಷ್ಣಾಂಶಕ್ಕೆ ಬೀಳ್ತದೆ ಆಮೇಲೆ ಹುಳಗಳು ಬೀಳ್ತದೆ ಕಾಳಿ ಬೀಸ್ತದೆ ಇವನ್ನೆಲ್ಲ ಏನ್ ಮಾಡ್ಬೇಕು ಇವಾಗ ಗಿಡ ಮರ ಕೈಸ್ಕೊಬೇಕು ಅದರ ಸುಮ್ಮನೆ ಉಪ್ಪು ಅದ ಪುಟ್ಕೊಂಡು ಬಿದೋಗ್ಬಿಟ್ರ ಹ ಕೊತ್ಮಿ ಸಪ್ತಾರ ಇವತ್ತಿರ್ತಾರೆ ಬೆಳಗ್ಗೆ ಏನಾಯ್ತಾರೆ ಸಾಯಂಕಾಲಕ್ಕೆಲ್ಲ ಒಣಗೋಯ್ತಾರೆ ಅಲ್ದರ ಹೆಂಗಿರ್ಬೇಕು ದೇವ್ರ ಮಕ್ಳು ಹ ಯಾವ ಮರ ತರ ಇರ್ಬೇಕು ಮರ ಅಲ್ಲೂರ ಮರ ಹಾ ಪರವಾಗಿಲ್ಲಪ್ಪನ ಇಟ್ಕೊಂಡಿದ್ರ ಹೆಂಗಿರ್ಬೇಕು ದೇವ್ ಮಕ್ಳು ಮೇಲ್ಗಡೆ ಎಷ್ಟು ಬೆಳೀತದೋ ಅದು ಸೆವೆನ್ ಟೈಮ್ಸ್ ಬೇರೆ ಏನಾಗ್ತದೆ ಅಂತ ಕಡೆ ಖರ್ಜೂರ್ ಮರದ ಹೋಗಿರ್ತಾರೆ ಅಂದ್ರೆ ಇದು ದೇವ್ರ ಮಕ್ಳಿಗಿರೋ ಸ್ಪೆಷಾಲಿಟಿ ನೋಡಿ ಇಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಚೆನ್ನಾಗಿ ಬೆಳೀತಾ ಇತ್ತಂತೆ ಅಲ್ಲಿ ಒಂದು ಟೆಂಪ್ಟೇಷನ್ ಬಂತು ಏನಕ್ಕೆ ಬಂತು ಇಪ್ಪತ್ತೊಂದು ಓದಿ ಇಪ್ಪತ್ತೊಂದು ಮತ್ತೆ ಹದಿಮೂರು ಇಪ್ಪತ್ತೊಂದು ಓದಿ ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ವಾಕ್ಯದ ನಿಮಿತ್ತವಾಗಲಿ ಏನ್ ಬರ್ತದೆ ಅಂತ ಇವಾಗ ಕಷ್ಟ ಸಂಕಟ ಹಿಂಸೆ ಏನಾಗ್ತದೆ ಬರ್ತದೆ ಅವಾಗ ಬೇಗನೆ ಏನಾಗ್ತದೆ ಬೇಗನೆ ಬಿದ್ದೋಯ್ತಾರೆ ನೋಡ್ರಿ ಇಂತೀನಿ ಅಲ್ವರ ಅದ್ಗ್ರೆ ಇವಾಗ ನಾವು ವಾಕ್ಯನ ಕೇಳ್ತಾ ಇರ್ಬೇಕಾರೆ ನಮಗೆ ಮನ್ಸಾಕ್ಷಿ ಚುಸ್ತದೋ ಇಲ್ವಸ್ತೈತ್ರಿ ಇವಾಗ ನಾವು ಮನ್ಸಾಕ್ಷಿ ಅಂದ್ರೆ ಮನ್ಸಾಕ್ಷಿ ಚುಚ್ಚಾಗ ವಾಕ್ಯ ನಮ್ಗೇನೋ ಒಂದು ನಾವ್ ಮಾಡಿದ ತಪ್ಪಕೊಳ್ಳ ನಮ್ಗೆ ವಾಕ್ಯ ಎದ್ದು ಹೇಳ್ಬೇಕಾರೆ ನಮ್ಗೆ ಕಷ್ಟ ಆಗ್ತದೋ ಸಂತೋಷ ಆಗ್ತದ ಅಲ್ವ ಎಲ್ಲರಿಗೂ ಕಷ್ಟ ಆಗ್ತಾರೆ ಯಾಕೆ ಅಂದ್ರೆ ಅದ್ರ ಪ್ರಕಾರ ಏನ್ ಮಾಡ್ತಾರೆ ನಡೀತಾ ಇಲ್ಲ ನಮ್ಗೆ ಏನಾಗ್ತದ ಕಷ್ಟ ಆಗ್ತಾರೆ ನಮ್ಗೆ ನಡಿಬೇಕು ಅಂತ ಆಸೆ ಇದೆ ಅದೇನಾಗ್ತಲ್ಲ ನಡದಿಕ್ಕೆ ಆಗ್ತಾ ಇಲ್ಲ ಅಂತ ಇವಾಗ ವಾಕ್ಯ ನಮ್ನ ನಮ್ನ ತಿದ್ದುಪಾಠ ಮಾಡ್ತಾ ಇರ್ಬೇಕಾರೆ ನಮ್ನ ಸರಿ ಮಾಡ್ತಾ ಇರ್ಬೇಕಾರೆ ನಾವ್ ಏನ್ ಮಾಡ್ಕೋಬೇಕು ಇವಾಗ ನಾವು ತಿದ್ಕೊಬೇಕು ಅಲ್ರ ಸರಿ ಪಡಿಸ್ಕೊಬೇಕು ತಿದ್ಕೊಂಡಿರ ಸರಿ ಪಡಿಸ್ಕೊಂಡಿರ ಹಠಾ ಸಾಗಿಸ್ಬಿಟ್ಟು ತರನೇ ನಾವ್ ಇರೋದಿಕ್ ನಾವ್ ಆಸೆ ಪಟ್ಟ ಅಂದ್ರೆ ಹೇಳೋದಲ್ ಕಂಡೀಷನ್ ಏನ್ ಹೇಳ್ತಾರೆ ವಾಕ್ಯದ ನಿಮಿತ್ತವಾಗಿ ಏನ್ರಿ ಹ ಸತ್ಯದ ನಿಮಿತ್ತವಾಗಿ ಹಿಂಸೆ ಉಪ್ಪದ್ರಗಳು ಬಂದವಾಗ ಬೇಗನೆ ಏನಾಗ್ತಾರೆ ಬಿದ್ದೋಗ ಅಲ್ವರ ಅದ್ಗೆ ದೇವ್ರ ಮಕ್ಳು ವಾಕ್ಯ ನಿಮಿತ್ತವಾಗಿ ಏನೇ ಬಂದ್ರು ಸರಿ ಸತ್ಯಕ್ಕಾಗಿ ನಿಂತ್ಕೊಳಕೆ ಹೆಂಗಿರ್ಬೇಕು ಅಲ್ಲಿ ಇರ್ಬೇಕು ಅಲ್ವರ ಯಾಕಂದ್ರೆ ಸ ವಾಕ್ಯದ ಮುಖಾಂತರ ಬರೋದಿಲ್ವಾ ಅಂದ್ರೆ ಬಂದೇ ಬರ್ತದೆ ಯಾಕಂದ್ರೆ ಈ ಸತ್ಯ ಹೆಂಗಿದೆ ಅಂದ್ರೆ ಲೋಕದಲ್ಲಿ ಯಾರೋ ನಮ್ದಿರಂತ ಒಂದ್ ಸತ್ಯಗಳು ಅದರ ಕೆಲವು ಜನ ಮಾತ್ರ ಚಿಕ್ಕ ಹಿಂಡು ಮಾತ್ರ ನಮ್ಮಂತ ಸತ್ಯ ಇದು ಟೋಟಲ್ ಕಾನ್ಸೆಪ್ಟ್ ಆಗೇ ಎಂತ್ರ ಅಗೇನ್ಸ್ಟ್ ಆಗಿದೆ ಲೋಕದಲ್ಲಿ ವಿಶ್ವಾಸಕ್ಕೆ ಹಂಗಿರ ನಂಬುದ್ರೆ ಲೋಕದಲ್ಲಿ ಅಂತ ಆಪೋಸಿಟ್ ಕಂಡೀಷನ್ ನಾವಿದ್ರೆ ಯಾರು ನಮ್ಗೆ ಫೇವರ್ ಆಗಿರ್ತಾರ ಖಂಡಿತವಾಗಿಲ್ಲ ಅದಕ್ಕೆ ಏಸು ಕಿಸೆ ಬಿಟ್ರು ನೀವು ಲೋಕದವ್ರಲ್ಲ ನೀವು ಲೋಕದವ್ರ ಆಗಿದ್ರೆ ಲೋಕ ನಿಮ್ಮನ್ನ ಮುಂದೆ ಏನ್ ಮಾಡ್ತಾ ಇತ್ತು ಅಲ್ರ ಏಸು ಕಿಸ್ತನ ಏನ್ ತಕ್ರು ಲೋಕ ಲೋಕದವ್ರು ಏಸು ಕಿಸ್ತನ ಏನ್ ತಕ್ರು ಸ್ವಾಮಿ ಸ್ವಾಮಿ ಕರ್ತನೆ ದಾವಿದಿನ್ ಕುಮಾರ್ ಏನ್ ತಕ್ರ ಏನ್ ತಂದ್ರು ಹಾ ಹೊೆ ಬಾಕನು ವೆರಿ ಗುಡ್ ಆಮೇಲೆ ನೋಡಿದ್ರಹಾಯದಿಂದ ಯೇಸು ಯೇಸನ್ ಏನೋ ಒಳ್ಳೆ ಹೆಸರು ಬಂತೇನಪ್ಪ ಅದಕ್ಕೆ ಯೇಸುಕು ಹೇಳಿದ್ರು ಏನ್ರಿ ಶಿಷ್ಯನ್ ಯಜಮಾನನ್ ಕಿಂತೇನಲ್ಲ ಅಲ್ಲ ಇವಾಗ ಯುಕು ಕತೆ ಹೇಳ ಅಂತಂದ್ರೆ ನಿಮ್ಮನ್ನೆಲ್ಲ ಹೆಂಗ್ ಇನ್ನ ಇನ್ನ ಮೋಸ ಕರಿತಾರೆ ಅವಾಗ ನಾವ್ ಏನ್ ಮಾಡ್ಬೇಕು ವಾಕ್ಯದ ಮುಖಾಂತರ ಹಿಂಸೆ ಬಂದವಾಗ ನಾವೇನ್ ಮಾಡ್ಕೊಬಾರ್ದು ಅಂದ್ರೆ ಡಿಸ್ಕರೇಜ್ ಆಗಿ ಹಿಂದಕ್ಕೆ ಹೋಗ್ಬಾರ್ದು ಯಾರು ಡಿಸ್ಕರೇಜ್ ಆಗಿ ಹಿಂದಕ್ಕೆ ಹೋಗ್ತಾರೋ ಅವರು ಮನ್ಸು ಎಷ್ಟು ಕಠಿಣ ಆಗಿದೆ ಅಂತಂದ್ರೆ ಕಲ್ಲು ಅದೇ ತರ ಇದೆ ನಿಮ್ ನಿಂಗ ಮನ್ಸು ಎಷ್ಟು ಗಟ್ಟಿ ಇದೆ ಅಂತಂದ್ರೆ ವಾಕ್ಯ ಆಗ್ತಲ್ಲ ಅಲ್ಲಿ ವಾಕ್ಯ ಒಡೆ ಹೋಗಿ ಏನು ಬೇರೂರಿ ಕ್ರಿಯೆ ಮಾಡಕ್ಕೆ ವಾಕ್ಯಕ್ಕೆ ಸ್ಥಳನೆ ಕೊಡ್ತಾ ಇಲ್ಲ ಸ್ಥಳಾವಕಾಶ ಕೊಡ್ತಾ ಇಲ್ಲ ಮನ್ಸನ್ ಅಷ್ಟು ಗಟ್ಟಿ ಅನ್ಮಾಬಿಟಾರೆ ಮಾಡ್ಕೊಂಬಿಟವ್ರ ಎಲ್ಲರ ಇದನ್ನೇ ಆಪೋಸಿಟ್ ಆಗಿ ಮಾಡ್ಕೊಬೇಕು ಲೋಕದವ್ರ ಕಡೆಗೆ ಅವ್ರ ಏನೇ ಹೇಳಿ ನಾವ್ ಹೆಂಗ್ ಮಾಡ್ಕೊಬೇಕು ಮನ್ಸನ್ನ ತರ ಮಾಡ್ಕೊಬೇಕು ಅದಿ ಹೇಳ್ತಾರ ಗೊತ್ತಾ ಹ ನಾವೆಲ್ಲಾ ಎಂತ ಕಲ್ಲುಗಳಂತೆ ಜೀವ ಉಳ್ಳ ಕಲ್ಲುಗಳು ಹ ಜೀವ ಉಳ್ಳ ಕಲ್ಲುಗಳ ಮೇಲೆ ಕಲ್ಗಳ ಮೇಲೆ ತೊಗೊಂಡ್ಬಿಟ್ಟು ಬಿಸಿ ಬಿಸಿ ನೀರು ಹ ಕುದಿ ತರ ನೀರ್ ಹಾಕಿದ್ರೆ ಕಲ್ಲೇನ್ ಮಾಡ್ತದೆ ಏ ಇರಪ್ಪ ಇರಪ್ಪ ಸುಡ್ತೈತೆ ಸ್ವಲ್ಪ ತಣ್ಣೀರ್ ಹಾಕುವಂತದ ಹ ಅದೇ ಹೇಳ್ತಾರಲ್ಲ ಅದರ ಅದೇ ಎಮ್ಮೆ ನಿಂಗೆ ಸಾಟಿ ಇಲ್ಲ ಅಂದಂಗೆ ಇರ್ಬೇಕು ಆ ಆತರ ಇರ್ಬೇಕು ದೇವ್ರ ಮಕ್ಳು ಅದರ ಏನೇ ಕುಗಾಡ್ಲಿ ಏನೇ ಎಗ್ರಾಡ್ಲಿ ದೇವ್ರ ಮಕ್ಳು ಮಾತ್ರ ಸತ್ತಿಗ್ ನಿಲ್ಲ ರೀತಿ ಏನಾಗ್ಬೇಕು ಹಾಗಾಗಿ ಇರ್ಬೇಕು ಚಂಚಲ ಮನ್ಸು ಯಾರ್ದು ಇರ್ಬಾರ್ದು ಅದರ ದೇವ್ರ ಮಕ್ಳದ್ ಏನಾಗಿರ್ಬೇಕು ಇರ್ಬಾರ್ದು ಅದರ ದೇವ್ರ ವಿಚಾರದಲ್ಲಿ ಮಾತ್ರ ದೇವ್ರ ಮಕ್ಕಳು ದುಡುವಾಗ ನಿರ್ಧಾರ ಆಗಿ ಹೆಂಗಿರ್ಬೇಕಂತೆ ಸತ್ಯಕ್ಕೆ ನಿಲ್ಲೋರಾಗಿರ್ಬೇಕು ನೋಡಿ ಅದಕ್ಕೆ ಹೇಳೋದು ಏನ್ರಿ ವಾಕ್ಯ ನಿಮಿತ್ತವಾಗಿ ಏನ್ ಅಲ್ಲಿ ಶೋನೆ ಬಂದವಾಗ ಹಿಂದಕ್ಕೆ ಹೋಗಂತ ತುಂಬಾ ಪಾಸಿಟಿವ್ ಚೆನ್ನಾಗಿರ್ತಾರೆ ಅಲ್ಲಿ ಇರ್ತಾರೆ ಅಲ್ರ ಆಮೇಲೆ ಇಪ್ಪತ್ತೆರಡು ನೋಡ್ರಿ ಇನ್ನೊನ್ ಹೇಳ್ತಾರೆ ಮತ್ತೆ ಹದಿಮೂರು ಇಪ್ಪತ್ತೆರಡು ನೋಡಿ ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದಲ್ಲಿ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಇರುತ್ತಾನೆ ಅದು ಅದು ಐಶ್ವರ್ಯದ ಪ್ರಪಂಚದ ಚಿಂತೆಗಳು ಆಮೇಲೆ ಐಶ್ವರ್ಯದ ಐಶ್ವರ್ಯದ ಉಂಟಾಗುವ ಮೋಸವು ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುತ್ತಾರೆ ಐಶ್ವರ್ಯ ಇದ್ರೆ ಮೋಸ ಹೋಯ್ತೀರಾ ಎಲ್ಲಾನು ಗೆಲ್ಬೋದಲ್ಲ ಗಿಡಿದ್ರೆ ಮೋಸ ಹತ್ತಿರ ದುಡ್ಡಿದ್ರೆ ಹೌದು ಹ ಎಲ್ಲಾರ ಟೋಪಿಕ್ಡ್ತಾರ ಹುಷಾರಾಗಿರಿ ಅದ್ಗೇ ಮೋಸ ಹೋಗ್ತೇನೆ ಅಂತ ಹೇಳೋದು ಅಲ್ರ ಐಶ್ವರ್ಯದ ಮೋಸ ಅಂತಂದ್ರೆ ಏನ್ರಿ ದಟ್ ಈಸ್ ಎಂತರೇ ಫೇಕ್ ಅದ್ಗೇ ಹೇಳ್ತಾರ ಸೋಲಮಾನ ಎಲ್ಲಾರ್ಕಿಂತ ದೊಡ್ಡ ಐಶ್ವರ್ಯ ಅಂತ ಬೈಬಲ್ ನಪಾ ಮೊಮ್ಮನಾಗ ಮೊಮ್ಮಗನಾಗಿರಂತ ಸೋಲಮಾನು ಮರಿ ಮೊಮ್ಮಗ ಅಂತ ಹೇಳ್ಬೇಕು ಅಲ್ವರ ಚೆನ್ನಾಗಿ ಏನ್ ಮಾಡ್ತಾರೆ ಸೋಲಮಾನ ಏನ್ ಎಂಜಾಯ್ ಮಾಡ್ತಾರೀ ನ ಅದರ ಏನೆಲ್ಲ ಏನೇನು ಬೇಕೋ ಬರ್ಕೊಳ್ರಿ ಅಂತೀನಿ ಎಲ್ಲ ಎಂಜಾಯ್ ಮಾಡ್ತಾನೆ ದೇವ್ರ ಚಿತ್ರ ಅದನ್ನ ಯಾವಾಗ ಒಂದೇ ಸಬ್ಜೆಕ್ಟ್ ನೋಡೋಣ ಅದರ ಎಲ್ಲ ಎಂಜಾಯ್ ಮಾಡ್ಬಿಟ್ಟು ಏನ್ ಹೇಳ್ತಾನೆ ಆಹಾ ಮಾಡ್ರಪ್ಪ ನಾನ್ ಮಾಡ್ದಂಗೆ ಮಾಡ್ರಪ್ಪ ದಯವಿಟ್ಟು ಏನ್ ಲೈಫ್ ಅಪ್ಪಾ ಸೂಪರ್ ಆಗಿದೆ ಅಪ್ಪ ಅದರ ಎಕ್ಸಲೆಂಟ್ ಲೈಫ್ ದಿಸ್ ಈಸ್ ಲೈಫ್ ಮ್ಯಾನ್ ಅಂತಂತ ನಾವು ಏನಂತಾನೆ ನೋಡ್ರಾ ಎಸ್ ಮಾಯೇ ಮಾಯೆ ವ್ಯರ್ಥ ವ್ಯರ್ಥ ಅಂತ ನಮಗೆ ಹೇಳ್ಬಿಟ್ಟು ಹೋದ್ರು ಅವ್ರೆಲ್ಲಾ ಹೇಳೋ ಮಾತನ್ನ ನಾವು ಕೇಳಿದ್ರೆ ಇದ್ರೆ ಮೋಸವಾಗಿರೋ ನಮ್ಕಿಂತ ಮೋಸವಾಗಿರ್ಯಾರು ಇಲ್ಲ ಹಾ ಅದಕ್ಕೆ ಏನ್ರಿ ಮಾಯೇ ಮಯ ಅದೇ ಹೇಳುದು ಜಗತ್ತಲ್ಲಿ ಇರುವಂತ ಚಿಂತೆ ಲೋಕದ ಒಂದು ಚಿಂತೆ ಅಲ್ವರ ಪ್ರಪಂಚದ ಚಿಂತೆ ಯಾರ ಪ್ರಪಂಚದ ಚಿಂತೆ ಮಾಡೋದು ಪ್ರಪಂಚದ ಮಕ್ಳು ಅಲ್ವರ ಅದಕ್ಕೆ ಅಪೋಸ್ಟ್ ಪೋಲ್ ಕೂಡ ಮತ್ತೆ ಯೋಹನ್ ಹೇಳ್ತಾರಲ್ಲ ಯಾರ ಲೋಕನ ಪ್ರೀತಿ ಮಾಡಿದ್ರೆ ಅವ್ರಲ್ಲಿ ಏನಿಲ್ಲ ದೇವರ ಇಲ್ಲ ಅಂತ ಅಷ್ಟೇ ದೇವರ ಪ್ರೀತಿ ಇಲ್ಲ ಅಂತ ಅದ್ ಹೇಳ್ತಲ್ಲ ಲವ್ ನಾಟ್ ದ ವರ್ಲ್ಡ್ ದ ಫ್ಯಾಷನ್ ಆಫ್ ದ ವರ್ಲ್ಡ್ ಆಗ್ತವೆ ಅದು ಬೈಬಲ್ ಬ್ಯೂಟಿಫುಲ್ ಆಗಿದೆ ಈ ವರ್ಲ್ಡ್ನ ಒಂದು ಫ್ಯಾಶನ್ ಏನಾಗ್ತದೆ ಪಾಸ್ ಆಗ್ತದೆ ಅಂತ ಮಾಡಿದ್ರ ಒಂದ್ ಕಾಲದಲ್ಲಿ ಫ್ಯಾಷನ್ ಇತ್ತು ಏನಪ್ಪ ಫ್ಯಾಷನ್ ಫ್ಯಾಷನ್ ಇತ್ತು ಏನ್ರಿ ಫೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡು ಹೋಗೋರು ಅದರ ಕಟಿಂಗ್ ನೋಡ್ಕೊಂಡ್ ನೋಡ್ರಿ ವಿಚಿತ್ರ ವಿಚಿತ್ರ ಕಟ್ಟಿಂಗ್ ಇವಾಗ ಐತಾ ಅದು ಫ್ಯಾಶನ್ ಒಟ್ಟು ಒಂದ್ ಕಾಲದಲ್ಲಿ ಫಿಯಟ್ ಕಾರ್ ಇತ್ತು ಕಾರ್ ಏಟ್ ಹಂಡ್ರೆಡ್ ಅಂತ ಏನ್ರಿ ಅಂತ ಹೇಳೋರು ಇವಾಗ ಎಲ್ಲೈತೆ ಫ್ಯಾಶನ್ ಅಷ್ಟೇ ಜೀವನ ರೀ ಅದರ ಇದೆಲ್ಲ ಶಾಶ್ವತ ಅಲ್ಲ ಶಾಶ್ವತ ಯಾವ್ದು ಗೊತ್ತಾ ದೇವ್ರ ವಾಕ್ಯಕ್ಕೆ ನಾವ್ ಎಷ್ಟು ಬಿದೇರ್ ಆಗಿತ್ತು ದೇವ್ರ ನಮ್ ಮನ್ಸಲ್ಲಿ ಒಂದ್ ಕನ್ವಿಕ್ಷನ್ ಕೊಡ್ತ್ರಿ ನಾವ್ ದೇವ್ರಿಗೆ ಏನಾಗಿದ್ರಿ ಯೋಗ್ಯವಾಗಿದೀರಿ ಅನ್ಬಿಟ್ಟು ಇದೇ ಮೈನ್ ಹೇಳೋದಲ್ಲಿ ಏನ್ರಿ ಆ ಈ ಲೋಕದ ಒಂದು ಚಿಂತೆಗಳು ಅಯ್ಯೋ ನಾಳೆ ಏನಾಗ್ತದಪ್ಪ ನಮ್ ಗೊತ್ತಿ ಏನ್ ಮಾಡೋದು ಅಯ್ಯೋ ಸತ್ಯ ಕೇಳ್ತೇರಿ ಸತ್ಯಕ್ಕೋಸ್ಕರ ಬಿಟ್ಬಿಟ್ರೆ ನೋಡೋದು ಹಾ ಯಾರ್ ನೋಡ್ಬೇಕಐತ್ವರ ಯಾರ್ ನೋಡ್ಲಿ ನೋಡ್ಲಿ ದೇವ್ ನೋಡೇ ನೋಡ್ತಾರಲ್ಲ ಬ್ರಸ್ಕೊಂಡಿದ್ರಿ ಅದರ ಹಂಗಿಲ್ಲ ಅಂದ್ರು ಅಪ್ಪಿ ತಪ್ಪಿ ಇದ್ದೇ ಇದಿರಿ ಇಲ್ಲ ಅಂತಿಲ್ಲ ಆದ್ರೆ ಹಂಗಿಲ್ಲಾ ಅಂದ್ರು ಯಾರ್ ನೋಡ್ತಾರ ನಮ್ನ ನೋಡ ನೋಡ್ತಾರು ಮನೇಗಿನ ಇಟ್ಟಿದ್ರ ಹ ಅವ್ರ ಅಮ್ಮ ಸತ್ ಮಲ್ ಹೋದ್ರು ಯೋಹನಂದು ಬಾಡಿಗೆ ಮನೆನಾ ಇಲ್ಲ ಸ್ವಂತ ಮನೆನಾ ಸ್ವಂತ ಮನೆ ಹ್ಮ್ ನೋಡ್ರ ಯೋಹನ ಸ್ವಂತ ಮನೆಗೆ ಸೇರ್ ತಾಯಿನ ಏನ್ ಮಾಡೋದು ಸ್ವಂತ ಮನೆಗೆ ಸೇರ್ಸೋರೆ ಎಲ್ರ ಆಮೇಲೆ ಏಸು ಕಸ್ಸು ಸಾಯ್ಬೇಕ್ರೆ ಏ ನನ್ ಎಲ್ ಸಮಾಧಿ ಮಾಡ್ತಾರೆ ಸಮಾಧಿ ಏರ್ಪಾಡ್ ಮಾಡ್ರಪ್ಪ ಪಸ್ಕಾ ಬತ್ತೈತೆ ನೆಕ್ಸ್ಟ್ ನಾನೇ ಸಾಯೋದು ಹೋಗಿ ಸಮಾಧಿ ಏರ್ಪಾಡ್ ಮಾಡ್ರಿ ಎಲ್ಲಾ ನೀಟಾಗೆಲ್ಲ ಕಸ ಕಿಸುಡ್ಸ್ರಿ ಅದಕ್ಕೆಲ್ಲ ದ್ರವೇಗಳನ್ನ ತಂದಿ ಒಂದ್ ಹೊಸ ಬಟ್ಟೆ ನಾನು ಸತ್ತೆ ನಾನು ಏನ್ ಮಾಡ್ಬೇಕು ಕ್ಲೀನ್ ಆಗಿ ಹೊಸ ಬಟ್ಟೆ ಕ್ಲೀನ್ ಆಗಿ ಎಲ್ಲ ಅಳೆ ಬಟ್ಟೆ ಬಿಚ್ಚಿಟ್ಟು ಸ್ನಾನ ಮಾಡಿಸ್ಬಿಟ್ಟು ನೀಟಾಗೆಲ್ಲಾ ಬಟ್ಟೆನ ಟಿಪ್ ಟಾಪ್ ಕಟ್ಬಿಟ್ಟು ನಾನ್ ನೀಟಾಗಿ ಇಡಬೇಕು ಎಲ್ಲ ಹೊಡಿರಿ ಅಂತ ಯೇಸು ಹೇಳ್ಬಿಟ್ಟು ಹೇಳ್ಬಿಟ್ಟದ ಎಲ್ಲ ಐತೆ ಇವೆಲ್ಲ ಬೈಬಲ್ ಅಲ್ಲಿ ನೋಡ್ರಿ ಎಲ್ಲೂ ಇಲ್ಲ ಯೇಸು ಕ್ರಿಸ್ ಏನ್ ಫೇತ್ ಅಲ್ಲಿ ದೇವ್ರಿಗುಸ್ ಕೊಟ್ರು ಅಂದ್ರೆ ದೇವ್ರು ಆಲ್ರೆಡಿ ಏನ್ ಮಾಡಿದ್ರು ಒಂದ್ ಸಮಾಧೀನ ಅಷ್ಟೇ ದೇವ್ರ ಮಕ್ಳುಗ ಅದೇ ಮಾಡ್ತಾರೆ ಏನ್ ಹೇಳ್ತಾರೆ ಏಸು ಕ್ರಿಸ್ತು ನೀವೇನ್ ಮಾಡ್ರಿ ಅನ್ಯಾನಿಗಳ ತರ ಏನ್ ಮಾಡಕ್ ಹೋಗ್ಬಿಡಿ ಏನು ಚಿಂತೆ ಮಾಡ್ಬೇಡ್ರಿ ನೋಡ್ರಿ ಮ್ಯಾಥ್ಯೂ ಸಿಕ್ಸ್ ಚಾಪ್ಟರ್ ಮ್ಯಾಥ್ಯೂ ಸಿಕ್ಸ್ ಚಾಪ್ಟರ್ ತರ್ಟಿ ಒನ್ ಇಂದ ಓದ್ಕೊ ಬನ್ನಿ ಊಟ ಮಾಡಬೇಕು ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಏನು ಹೊದ್ದುಕೊಳ್ಳಬೇಕೆಂದು ಚಿಂತಿಸಬೇಡಿರಿ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ ಇದಲ್ಲದೆ ನಿಮಗೆ ಬೇಕಾದ ಬೇಕಾಗಿದೆ ಎಂದು ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ ನೋಡ್ರ ಏನ್ರಿ ಇವನ್ನೆಲ್ಲ ಯಾರಂತ ಚಿಂತೆ ಮಾಡೋದು ಏನ್ ಉಡ್ಬೇಕು ಏನ್ ಮಾಡ್ಕೊಬೇಕು ಏನ್ ಊಟ ಮಾಡ್ಬೇಕು ಅದರ ಏನೆಲ್ಲ ಅದೇನು ಇದೆಲ್ಲ ಒಂಬಿಟ್ಟು ಸಣ್ಣ ಪುಟ್ಟ ವಿಚಾರದಲ್ಲಿ ಹೇಳ್ತಲ್ಲ ಏನ ಎಕ್ಸ್ಟ್ರಾ ಲಾಂಗ್ ಫ್ಯೂಚರ್ ಬಗ್ಗೆ ಚಿಂಕ್ ಮಾಡೋದು ಅಯ್ಯೋ ಏನಾಗೋಯ್ತದಪ್ಪ ಅಯ್ಯೋ ಅಯ್ಯೋ ಮುಂದಕ್ಕೆ ಏನಾಗೋಯ್ತದ ಅಂದ್ಬಿಟ್ಟು ಇದು ವಿಪರೀತವಾಗಿ ಏನ್ ಮಾಡೋದು ಥಿಂಕ್ ಮಾಡೋದು ಅಲ್ರ ಇದನ್ನೆಲ್ಲ ಥಿಂಕ್ ಮಾಡೋದು ಯಾರಂತೇವಲ್ಲ ಅಜ್ಞಾನಿಗಳು ಹಾ ಲೋಕ ಜನಗಳು ಅದೇ ಹೇಳೋದು ಆ ಅಜ್ಞಾನಿಗಳು ಅಂದ್ರೆ ಜ್ಞಾನ ಹೀನರು ಜ್ಞಾನ ಇಲ್ದಿರೋರು ಯಾವ ಜ್ಞಾನ ದೇವ್ರ ಜ್ಞಾನ ಇಲ್ದಿರೋರು ಅಲ್ವರ ಇವೆಲ್ಲ ಬೇಕು ಅಂತ ಯಾರು ಗೊತ್ತಂತೆ ಹಾ ಯೋಚನೆ ಮಾಡಿ ಇವಾಗ ನಮ್ಗೆ ದಾಹವಾದ್ರೆ ನೀರ್ ಬೇಕು ಅಂತ ಯಾರು ಫಸ್ಟ್ ಡಿಸೈಡ್ ಮಾಡಿದ್ದು ಯಾಕಪ್ಪ ಪೆಪ್ಸಿನೋ ಕೋಕೋಲಾ ಕಂಪನಿನ ಫಸ್ಟ್ ಸೃಷ್ಟಿ ಮಾಡಿದ್ರೆ ಚೆನ್ನಾಗಿರ್ತಾರಲ್ವಾ ಹಾ ಅಲ್ವರ ಅದೆಲ್ಲ ಕುಡಿದ್ರೆ ಏನೋ ರೋಗ ಬರ್ತದೆ ಅಂತ ದೇವ್ರು ಚೆನ್ನಾಗಿ ಗೊತ್ತಾಗ ಕಂದ ಅದೆಲ್ಲ ಬೇಡ ಸ್ವೀಟ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿಂತ ಬಿಸ್ಲರಿ ನೀರ್ಕಿಂತ ಸೂಪರ್ ಆಗಿಲ್ಲ ನೀರ್ ಕೊಡ್ತೀನಿ ಅಂತ ಫಸ್ಟ್ ಏನ್ ಮಾಡೋದು ದೇವ್ರು ನಾವು ಹುಟ್ಟೋಕು ಮುಂಚೆನೆ ಏನ್ ಮಾಡೋದು ದೇವ್ರು ನೀರ್ನ ಏರ್ಪಾಡ್ ಮಾಡೋರಪ್ಪ ಆಮೇಲೆ ಇವ್ನಿಗೆ ವಿಟಮಿನ್ ಸಿ ಡಿಫಿಶಿಯನ್ಸಿ ಇದ್ರೆ ಆರೆಂಜ್ ತಿನ್ಬೇಕು ಅಂತ ಫಸ್ಟ್ ಯಾರು ಡಿಸೈಡ್ ಮಾಡಿದ್ದು ದೇವ್ರು ಅಲ್ವರಾ ಆಮೇಲೆ ಏನ್ರಿ ಹ ಅವ್ನ್ಗೆ ಬೇಸಿಗೆ ಕಾಲದಲ್ಲಿ ತುಂಬಾ ಅವ್ನ್ಗೆ ತಂಪಾಗಿರ್ಬೇಕು ಅಂತ ಕರ್ಬುಜ ಹಣ್ಣು ಕಲಂಗರಿ ಹಣ್ಣು ಸೃಷ್ಟಿ ಮಾಡಿದ್ದೆ ನೋಡ್ರ ನಾವ್ ಹುಟ್ಟಕ್ಕ ಮುಂಚೆನೆ ದೇವ್ರು ಗಿಡದಲ್ಲಿ ಏನು ಇಲ್ದಿರ ಒಂದು ಕರ್ಬುಜಮ್ ಬೆಳಿಬೇಕು ಅದು ಏನಿರ್ಬೇಕು ಟೇಸ್ಟಿ ಆಗಿರ್ಬೇಕು ತಿಂದ್ರೆ ಮನ್ಸಿಗೆ ಹಂಗೆ ಏನ್ ಆಗ್ಬೇಕು ತಂಪಾಗಿ ಇರ್ಬೇಕು ಅಂತ ದೇವ್ರ ಇವೆಲ್ಲಾ ಫಸ್ಟ್ ಡೇ ಪ್ಲಾನ್ ಮಾಡಿರೋರು ಆಮೇಲೆ ಅವನ್ಗೆ ಒಂಥರಾ ಗಲೀಜ್ ವಾಸನೆ ಬಂದ್ರೆ ಹೂವುಗಳಿರ್ಬೇಕು ಹೂವುಗಳಲ್ಲಿ ಒಳ್ಳೆ ಸ್ಮೆಲ್ ಬರ್ಬೇಕು ಅಂತ ಯಾರು ಯಾರು ಫಸ್ಟ್ ಡಿಸೈಡ್ ಮಾಡೋರೇ ಹ ನಮ್ಗೆ ಏನ್ರಿ ಒಂದು ಜೇನ್ ತುಪ್ಪನೇ ಇಟ್ಟವ್ರೆ ಅದ್ರ ಎಲ್ಲಾರ್ಕಿಂತ ಟೇಸ್ಟಿ ಅಷ್ಟು ಬೈಬಲ್ ಹೇಳ್ತಾರಲ್ಲ ನಥಿಂಗ್ ಮೋರ್ ಟೇಸ್ಟಿ ಅದ ಹನಿ ಅದ್ರ ಅದನ್ನ ಏರ್ಪಾಡ್ ಮಾಡಿದ್ ಯಾರು ನೋಡ್ರ ಯಾವ್ದೋ ಒಂದ್ ಹುಳ ಅಲ್ಲೆಲ್ಲ ತಗೊಂಡ್ ಎಲ್ಲ ಒಂದು ಹೂವು ಇರೋಂತ ಆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ಬರ್ತಾರಂತೆ ಅದೊಂದು ಮನೆ ಕಟ್ತಾರಂತೆ ಆ ಮನೆಯಲ್ಲಿ ಒಂದ್ ಗೂಡಿ ಕಿಡ್ತಾರಂತೆ ಅದನ್ನ ಮನ್ಷ ಹೋಗಿ ಕಣ್ಣಿಡ್ದವ್ ನೋಡಿರ್ತೀನಿ ಯೋಚನೆ ಮಾಡಿ ಅದ್ ಮೆದ್ಲು ಕೊಟ್ಟವ್ರ ಯಾರಂತೆ ಅದ್ರ ಎಲ್ಲಾ ಮಾಡಿರೋ ದೇವ್ರು ಏನ್ರ ಏನೇನ್ ಬೇಕು ಅಂತ ದೇವ್ರ್ ಗೊತ್ತಿಲ್ವಾ ದೇವ್ರು ಕೊಡ್ತಾರೆ ನಮಗೇನು ಅಂತಂದ್ರೆ ದೇವ್ರ ಮಕ್ಳುಗಳಿಗೆ ದೇವ್ರ ಮೇಲೆ ನಂಬಿಕೆ ಏನ್ರಿ ದೇವ್ರ ಮೇಲೆ ಡೌಟೇ ಜಾಸ್ತಿ ಗೊತ್ತಾ ನೀವು ನಂಬಿಕೆ ಇದ್ರೆ ಏನ್ ಮಾಡ್ಬೋದು ಈ ಪರ್ವತನ್ ಕೂಡ ಏನ್ ಮಾಡ್ಬೋದಂತೆ ಹಾ ಎಲ್ಲಿ ಅಲ್ಲಾಡ್ಸಿ ನೋಡೋಣ ಅಂತೀನಿ ಯಾಕಪ್ಪ ಅಲ್ಲಾಡಲ್ಲ ನೀವೇ ಅಲ್ಲಾಡಲ್ಲ ಒಂದ್ ಜಾಗದಿಂದ ಬಿಟ್ಟು ಬರಪ್ಪ ಅಂದ್ರೆ ನೋಡ್ತೀನಿ ನೋಡ್ತೀನಿ ಮಾಡ್ತೀನಿ ಕೇಳ್ತೀನಿ ಇವೇ ಕತೆಗಳು ಯಾಕೆ ಅಂದ್ರೆ ನಮ್ಮ ನಂಬಿ ದೇವ್ರಂತ ನಂಬಿಕೆಕ್ಕಿಂತ ನಮ್ ಪರ್ವತ ಇದೆ ಗೊತ್ತಾ ಪ್ರಾಬ್ಲಮ್ಸು ಇದೇನಾಗ್ಬಿಡಿದೆ ಬಿಟ್ಟಿರೋದ್ರಿಂದ ಪ್ರಾಬ್ಲಮ್ ಪ್ರಾಬ್ಲಮ್ ತರನೇ ಇರ್ತದೆ ಅದರ ನಮ್ ನಂಬಿಕೆ ಇತ್ತು ಅಂದ್ರೆ ಖಂಡಿತವಾಗ ಏನ್ ಮಾಡ್ತದೆ ದೇವ್ರು ಹೇಳ್ತಿರೋ ಸದಿ ನೋಡಿ ಏನ್ ಹೇಳುದು ವಾಕ್ಯದ ನಿಮಿತ್ತವಾಗಿ ಬರದಂತೆ ಆ ಹಿಂಸೆಗಳು ಬಂದವಾಗ ಲೋಕದ ಒಂದು ಚಿಂತೆಗಳಿಗೇನಾಗ್ಬಿಡ್ತಂತೆ ಅಲ್ಲ ಎಲ್ಲ ಇದಕ್ಕೆ ಒಟ್ಟಾಗ್ಬಿಡ್ತದ್ರ ಕೊನೆ ಉಳಿದಿರೋದು ಎಂತಂತೆ ಒಳ್ಳೆ ಭೂಮಿ ಇವಾಗ ನಾವು ದೇವ್ರ ವಾಕ್ಯನ ಬಿತ್ತನೆ ಮಾಡೋರೆ ಇವಾಗ ನಾವು ಒಳ್ಳೆ ಭೂಮಿನೋ ಇಲ್ಲ ಎಂತ ಭೂಮಿನ ಅಂತ ಪ್ರೂವ್ ಮಾಡ್ಬಿಟ್ಟು ಬಿಟ್ಟಿದ್ ಎಸ್ ನಮಗ್ ಬಿಟ್ಟಿದ್ ನಾವೇನ್ ಮಾಡ್ಬೇಕು ನಾವು ಒಳ್ಳೆ ಭೂಮಿ ಅಂತ ಬಿಟ್ಟು ದೇವ್ರಿಗೆ ಏನ್ ಮಾಡ್ಬೇಕು ನಾವು ಆದಿ ನೋಡ್ಸ್ಬೇಕು ಅದರ ಅದಿಗೆ ಹೇಳೋದು ಏನ್ರಿ ದೈವಿಕ ಸಭದಲ್ಲಿ ಪಾಲಾಗ್ಬೇಕು ಅಂತಂದ್ರೆ ಕ್ರಿಸ್ತಿನ ಜೊತೆ ಗೆಡಕೀವಲ್ಲ ಈ ತರ ಎಲ್ಲಾ ಉಪದ್ರವಗಳನ್ನ ಏನ್ರಿ ಅಲ್ವರ ಈ ತರ ಒಳ್ಳೆ ಒಂದು ವಾಕ್ಯಗಳನ್ನ ಕೇಳಿ ಮುಷ್ಟವಾಗಿ ಒಂದು ಆಹಾರ ತಿಂದು ಗಟ್ಟಿ ಮುಟ್ಟಾಗಿದ್ರೆ ದೇವ್ರ ಮಕ್ಳು ಹೆಂಗ್ ಓಡ್ತೀರಿ ಈ ಕಟ್ಟದ ಮಾರ್ಗದಲ್ಲಿ ಯಾವತ್ತು ಎಡು ಬೀಳೋದಿಲ್ಲ ಅದರ ದೇವ್ರ ಮಕ್ಳು ಏನ್ ಮಾಡ್ತಾರೆ ಸುರಕ್ಷಿತವಾಗಿ ಮಾಡೋದ್ ನಾವು ನಾವು ಓಡ್ಬೋದು ಅಲ್ಲರಾ ಓಕೆ ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಯಾರು ಆ ಓಕೆ ಸುವರ್ಣ ಸಿಸ್ಟರ್ ಓದ್ತೀರಾ ಓದ್ತೀನಿ ಬಿದೆ ಥ್ಯಾಂಕ್ ಯು ಕುಲೀನರು ಜ್ಞಾನಿಗಳು ಮತ್ತು ಬಹಳ ಕಲಿತವರನ್ನು ಹೆಚ್ಚಾಗಿ ಕರೆಯಲಾಗಲಿಲ್ಲ ನಾಟ್ ಮೆನಿ ಗ್ರೇಟ್ ವೈಝರ್ ಲರ್ನ್ ಕಾರ್ಡ್ ಈ ವಿಶೇಷ ಕರೆಯು ಯಾರಿಗಾದರೂ ಮಿತಗೊಳಿಸಿದ್ದಲ್ಲಿ ಅದು ಬಿದ್ದು ಹೋದ ಜನಾಂಗದ ಉತ್ತಮ ಉತ್ತಮರಾದವರಿಗೆ ಕುಲೀನರಿಗೆ ಸದ್ಗುಣಶೀಲರಿಗೆ ಮತ್ತು ಮೇಧಾವಿಗಳಿಗೆ ಮಾತ್ರವೆಂದು ನಾವು ಸ್ವಾಭಾವಿಕವಾಗಿ ಊಹಿಸುತ್ತೇವೆ ಆದರೆ ಅಪೋಸ್ತಲನ್ನು ಈ ಆಲೋಚನೆಗೆ ವ್ಯತಿರಿಕ್ತವಾಗಿ ಸಹೋದರರೇ ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ ಅಧಿಕಾರಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಈ ಲೋಕದ ಕುಲೀ ಆರಿಸಿಕೊಟ್ಟದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಟ್ಟಿದ್ದಾನೆ ಈ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಒಂದು ಕೋರಿ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಿಂದ ಇಪ್ಪತ್ತೊಂಬತ್ತನೇ ವಾಕ್ಯ ಈ ಪರಿಸ್ಥಿತಿಗೆ ಕಾರಣವನ್ನು ಯಾರಿಗೆ ಆಗಲಿ ತಾನು ಈ ಎಲ್ಲಾ ಮಹಾ ಆಶೀರ್ವಾದಗಳಿಗೆ ತನ್ನ ಸ್ವಂತ ಯೋಗ್ಯತೆಯ ಮೇರೆಗೆ ಅರ್ಹನಾದನೆ ಎಂದು ಎಂಬುದಾಗಿದೆ ಎಂದು ಅಪೋಸ್ತಲನ್ನು ವಿವರಿಸಿ ಹೇಳುತ್ತಾನೆ ಈ ಎಲ್ಲಾ ಸಂಗತಿಗಳು ದೇವದೂತರುಗಳಿಗೂ ಮಾನವರಿಗೂ ಉದ್ದೇಶಿಸಲಾಗಿದೆ ದೇವರ ಶಕ್ತಿಯು ಯಾವುದೇ ಗುಣಲಕ್ಷಣಗಳನ್ನು ತಳದಿಂದಲೇ ಅಥವಾ ಹೀನ ಸ್ಥಿತಿಯಿಂದಲೇ ಅಮೂಲ್ಯವಾದದ್ದಾಗಿಯೂ ಮತ್ತು ಶುದ್ಧವಾದದಾಗಿಯೂ ಮಾರ್ಪಡಿಸುತ್ತದೆ ಈ ಮಾರ್ಪಾಟು ಒತ್ತಾಯದ ಒತ್ತಾಯ ಪೂರ್ವಕವಾದದಲ್ಲ ಆದರೆ ಸತ್ಯದ ಮಾರ್ಪಡಿಸುವ ಶಕ್ತಿಯಿಂದಲೇ ಇದು ಕರೆಯಲ್ಪಟ್ಟವರ ಕರೆಯಲ್ಪಟ್ಟವರೊಡನೆ ಅವರಿಗೆ ನೀಡಲ್ಪಟ್ಟ ವಾಗ್ದಾನ ಮತ್ತು ನಿರೀಕ್ಷೆಗಳಿಗನುಸಾರವಾಗಿ ಇವೆರಡೂ ದೇವರ ಚಿತ್ತವನ್ನು ನೆರವೇರಿಸಿ ಆತನಿಗೆ ಸಂತೋಷವನ್ನುಂಟು ಮಾಡುವುದಕ್ಕಾಗಿ ತನ್ನ ಕಾರ್ಯವೆಸಗುತ್ತದೆ ಈ ದೈವಿಕ ವ್ಯವಸ್ಥೆಯು ತಂದೆಯ ಮಹಿಮೆಯಲ್ಲಿ ಮಾತ್ರವಲ್ಲ ಆತನು ಯಾರನ್ನು ಆಶೀರ್ವದಿಸುತ್ತಾನೋ ಅವರ ನಮ್ರತೆ ಮತ್ತು ಶಾಶ್ವತವಾದ ಒಳ್ಳೆಯತನದಲ್ಲಿಯೂ ಫಲಿಸುತ್ತದೆ ನಾವು ಹೊಸ ಒಡಂಬಡಿಕೆಯ ಉದ್ದಕ್ಕೂ ಈ ಕರೆ ಮತ್ತು ಇದರ ಅಡಿಯಲ್ಲಿರುವ ರಕ್ಷಣೆಯು ಮಾನವರದ್ದಲ್ಲ ಆತನ ಶಕ್ತಿಯ ಮೂಲಕವಾಗಿ ದೊರೆತದ್ದಲ್ಲ ಆದರೆ ದೇವರ ಕೃಪೆಯಿಂದಲೇ ಎಂಬ ಅನೇಕ ಹೇಳಿಕೆಗಳನ್ನು ನೋಡುತ್ತೇವೆ ಈ ಕರೆಯು ನಿಯಮಾನುಸಾರವಾಗಿ ಗಣ್ಯರಿಗೆ ಕಡಿಮೆ ಆಕರ್ಷಣೆಯುಳ್ಳ ತಿಳಿವಳಿಕೆ ಇಲ್ಲದವರಿಗೆ ಹೆಚ್ಚು ಆಕರ್ಷಣೀಯವೂ ಏಕಾಗಿ ಎಂದು ಕಂಡುಕೊಳ್ಳುವುದು ಕಷ್ಟಕರ ಸದ್ಯ ನೋಡ್ಬೇಕಾದ್ರೆ ಏನ್ರಿ ಅದಕ್ಕೆ ನಾವು ದೇವ್ರ ಕಾಲಿಂಗ್ ಅಂತ ನೋಡ್ಬೇಕಾರೆ ದೇವರು ಯಾರಿಗಪ್ಪ ಕೊಟ್ಟಿದ್ದಾರೆ ಈ ಕಾಲಿಂಗ್ ಅಂತ ನೋಡ್ಬೇಕಾದ್ರೆ ಏನ್ರಿ ಲೋಕದಲ್ಲಿ ತುಂಬಾ ಜ್ಞಾನಿಗಳು ಬುದ್ಧಿವಂತರು ಅಥವಾ ಕುಲಹೀನರು ಶ್ರೀಮಂತರು ಅದರ ಮೇಧಾವಿಗಳು ಅದರ ತುಂಬಾ ಒಂದು ನಯ ನಾಜಕಾಗಿರೋ ಒಂದು ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಬೋದಾಯ್ತು ಸೂಪರ್ ಕೆಲಸ ಆಗ್ಬಿಟ್ಟಿರೋದು ಅದರ ವ್ಯವಸ್ಥೆ ಮಾಡ್ತೀನಿ ಒಳ್ಳೆ ಡಿಸಿಪ್ಲಿನ್ಡ್ ಒಳ್ಳೆ ರಿಫೈನ್ಡ್ ಒಳ್ಳೆ ಕ್ಯಾರೆಕ್ಟರ್ ಅಂತ ವ್ಯಕ್ತಿಗಳಿಗೆ ಸತ್ಯ ಹೋಗ್ಬಿಟ್ರೆ ಈಸಿಯಾಗಿ ಬರ್ಬಿಡ್ಬೋದಲ್ಲ ಈಸಿಯಾಗಿ ಕ್ರಿಶ್ಚನ್ ಸ್ವರೂಪ ಬಂದ್ಬಿಡ್ಬೋದಲ್ಲ ಅವರು ದೇವ್ರ ಯೋಜನೆ ಏನಾಗ್ತಾರೆ ಸೂಪರ್ ಆಗ ವರ್ಕೌಟ್ ಆಗ್ಬಿಡ್ತಾರಲ್ಲ ಲ್ಯಾಕ್ ಅಂಡ್ ಫೋಟೋ ಜಲ್ಲಿ ಕಂಪ್ಲೀಟ್ ಆಗ್ಬಿಡ್ತಾರಲ್ಲ ಅದು ಮಾತ್ರ ತುಂಬಾ ಶ್ರೀಮಂತನ್ಗೆ ಕೊಟ್ಬಿಟ್ರೆ ಹೆಂಗಿರ್ತಾರೆ ಮಾಡಿ ವರ್ಲ್ಡ್ ಅಲ್ಲಿ ರಿಚೆಸ್ಟ್ ಪರ್ಸನ್ ಯಾರಪ್ಪ ಎಕ್ಸಾಂಪಲ್ ಅದರ ಏನ್ರಿ ಅವ್ನ ಯಾರ ಇಂಡಿಯಲ್ಲಿ ಅಮೇರಿಕಲ್ಲಿ ಬಿಲ್ ಗೇಟ್ಸ್ ಇನ್ನೊಬ್ರು ಯಾರ ಏನೋ ಮುಷ್ ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ ಅವರು ಸ್ಪೇಸ್ ಕ್ರಾಫ್ಟ್ ರೆಡಿ ಮಾಡ್ತಾ ಇದಾರೆ ಎಲ್ಲಿಗೆ ಹೋಗೋದಕ್ಕೆ ಸ್ಪೇಸ್ ಕ್ರಾಫ್ಟ್ ಅಂತಂದ್ರೆ ಇಲ್ಲಿಂದ ಮೂನ್ಗ್ ಹೋಗೋದಿಕ್ಕೆ ಮೂನ್ ನಲ್ಲಿ ಅವರು ಸೈಟ್ ತಗೊಂಡು ಅಲ್ಲಿ ಏನ್ ಕಟ್ತಾರಂತೆ ಅಲ್ಲಿ ವಾಸ ಮಾಡೋಕೆ ಒಂದ್ ಜಾಗ ಕಟ್ತಾರಂತೆ ಟೂರಿಸ್ಟ್ಗಳನ್ನ ಇನ್ನು ಬರುವಂತ ನಾಲ್ಕೈದು ವರ್ಷದಲ್ಲಿ ಈ ವರ್ಲ್ಡ್ ಭೂಮಿಯಿಂದ ಮೂನಿಗೆ ಹೋಗೋದಿಕ್ಕೆ ಏನ್ ಮಾಡ್ತಾರಂತೆ ಹಾ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡ್ತಾರಂತೆ ಅದರ ಏನ್ರೀ ಇಲ್ಲಿ ಹಾಲಿಡೇಸ್ ಅಲ್ಲಿ ಹತ್ಕೊಂಡ್ರೆ ನೀವು ಏರ್ಕ್ರಾಫ್ಟ್ ನ ಸ್ಪೇಸ್ ಕ್ರಾಫ್ಟ್ ನ ಸೀದಾ ಎಲ್ಗೋಗೋದು ಹೋಗಿ ಇಳ್ಕೊಂಡು ಸ್ವಲ್ಪ ದಿನ ಕಳ್ಕೊಂಡು ವಾಪಸ್ ಮಾಡೋದು ಬರ್ಬೋದು ಈ ತರ ಆಲ್ರೆಡಿ ಅದ್ಗೆ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಆಗಿದಂತೆ ಅಲ್ವರ ಸೊ ನೋಡಿ ಈ ತರ ವ್ಯಕ್ತಿ ಇದರಲ್ಲ ನೋಡಿ ಇವಾಗ ಅವರೇ ಅಂತದಿಗೆ ಅದ್ ಕೆಲಸ ಮಾಡ್ಬೇಕ್ರೆ ದೇವ್ರ ಸತ್ತಿ ಕತ್ಬಿಟ್ರೆ ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ಬೋದು ಹೋ ಬಿಲ್ಗೆ ಮೈಕ್ರೋಸಾಫ್ಟ್ ಓನರ್ ಅವನ ಸತ್ಯ ಕರ್ದೇನ್ ಮಾಡ್ಬೋದು ಇಡೀ ಮೈಕ್ರೋಸಾಫ್ಟ್ ಸಿಸ್ಟಮ್ ನಲ್ಲೆಲ್ಲ ಬೈ ಡಿಫಾಲ್ಟ್ ಆಗಿ ಸತ್ಯ 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 ಕೇಳಲೇಬೇಕು ಅಂತ ಮಾಡ್ಬಿಟ್ರ ಹಿಂಗಿರ್ತಾರೆ ಎಲ್ಲಾ ಜನಗಳಿಗೆ ಸತ್ಯ ಹೋಗ್ತದ ಇಲ್ವಾ ಎಷ್ಟು ಈಸಿ ಅಲ್ವರ ಅಲ್ಲ ದೇವ್ರು ಯಾಕಂ ಮಾಡಿಲ್ಲ ದೇವರು ಬುದ್ಧಿವಂತನ್ ಕರಿಬೋದಲ್ಲ ಅದರ ಇವ್ ನೋಡಿ ನಮ್ಗೆಲ್ಲ ಬಂದ್ಬಿಟ್ಟು ನಮ್ಗೆ ನಮ್ಗೆಲ್ಲ ಎಂತ ಕರ್ದ ಒಂದ್ ಕೈ ಇಲ್ಲ ಒಂದ್ ಕಾಲಿಲ್ಲ ಅದರ ಅದೇನೇ ಹೇಳ್ತಾರ ಅಲ್ಲಿಂದ ಕಡಲೆ ಇಲ್ಲ ಕಡಲೆ ಕಡಲೆ ಇಂದ ಅಲ್ಲಿಲ್ಲ ಅಂತ ಅಂದ್ಬಿಟ್ಟು ಅದರ ಏನೋ ಒಂದು ಕೆಲಸ ಮಾಡ್ಬೇಕ್ರೆ ಎಷ್ಟೋ ಒಂದು ಕಷ್ಟಗಳು ಎಷ್ಟೋ ಒಂದು ತೊಂದರೆಗಳು ಆಯ್ತಾ ಎಷ್ಟೋ ಜನಕ್ಕೆ ಎಷ್ಟೋ ಐಶ್ವರ್ಯಾಗಳಿತ್ತಾರೆ ಅದೇ ಏನು ಮಾಡೋಕ್ಕೋಗೋಲ್ಲ ಕೆಲಸಗಳನ್ನ ಮಾಡೋಕ್ಕೋಗೋಲ್ಲ ಇವಾಗ ದೇವ್ರು ಯಾಕೆ ಹಿಂಗೆ ಮಾಡವ್ರೆ ಯಾಕೆ ಅಂತಂದರೆ ಅದೇ ದೇವ್ರ ಕಾಲಿಂಗ್ ಅದರ ದೇವ್ರ ಮಕ್ಕಳು ದೇವ್ರಿಗೆ ಯಾವ ವಿಚಾರದಲ್ಲಿ ನಂಬಿಕ್ರಸ್ತರಾಗಿದಿರಿ ಅಂತ ನೋಡಿಸ್ಬೇಕು ಯಾವ ಸಂದರ್ಭದಲ್ಲಿ ನೋಡಿಸ್ಬೇಕು ಅಂತಂದರೆ ಎಲ್ಲ ಚೆನ್ನಾಗಿರ್ಬೇಕಾರೆ ಎಲ್ಲ ಸುಖವಾಗಿರ್ಬೇಕಾದ್ರೆ ಎಲ್ಲಾ ಸಂತೋಷವಾಗಿರ್ಬೇಕ್ರೆ ದೇವ್ರಿಗೆ ನಂಬಿಕಸ್ತರಾಗಿರ್ತೀನಿ ನೋಡ್ಸೋದು ಅತ್ಯ ಅವಶ್ಯಕತೆ ಅಲ್ಲ ಎಲ್ಲಾರು ಇರ್ತಾರೆ ಅಲ್ವರ ಏನ್ರಿ ಎಲ್ಲಾರು ಲೋಕದಲ್ಲಿ ಎಲ್ಲಾರು ಇರ್ತಾರೆ ಆರೇ ನಾವು ದೇವ್ರಿಗೆ ವಿಧೇರಾಗಿರ್ತೀರಿ ನಾನ್ ನಂಬಿಕಸ್ತರಾಗಿರ್ತೀನಿ ಸಾಯವರ್ಗು ಅಂತಂದ್ಬಿಟ್ಟು ನಾವು ಯಾವಾಗ್ ನೋಡಿಸ್ಬೇಕು ಕಷ್ಟದಲ್ಲಿ ಎಸ್ ನಮ್ ಜೀವಿತದಲ್ಲಿ ಎಲ್ಲಾ ಉಲ್ಟಾ ನಡಿತಾ ಇರ್ಬೇಕು ನೋಡ್ರಿ ಇಂತೀನಿ ಟೋಟಲ್ ಆಗಿ ಅಗೇನ್ಸ್ಟ್ ಆಗಿ ಉಲ್ಟಾ ನಡೀತಾ ಇರಬೇಕು ನಾವು ಏನೇನೆಲ್ಲ ದೇವ್ರಿಗೆಲ್ಲ ಮಾಡಬೇಕು ಅಂದ್ರೆ ಎಲ್ಲ ಅಗೇನ್ಸ್ಟ್ ಆಗಿರ್ಬೇಕು ಆ ಟೈಮಲ್ಲಿ ನಾವು ನಮ್ಮ ಫೇತ್ಫುಲ್ನೆಸ್ನ ದೇವ್ರಿಗೆ ನೋಡ್ಬೇಕು ಅವಾಗ ನೋಡ್ಸ್ರೆ ಗೊತ್ತಾ ಮೀನಿಂಗು ಈ ಕಷ್ಟದಲ್ಲೇ ದೇವ್ರಿಗೆ ನಂಬಿ ಹಸರಾಗಿರ್ತಾರೆ ಅಂತಂದ್ರೆ ಒಳ್ಳೆ ವಿಚಾರದಲ್ಲಿ ಡೆಫಿನೆಟ್ ಆಗಿ ಸಂದೇಹನೇ ಇಲ್ಲ ದೇವ್ರಿಗೋಸರಿ ಮಾಡ್ತಾರೆ ನಂಬಿಕಾಗೆ ಇದ್ದೇ ಇರ್ತಾರೆ ಅಂತ ಒಂದು ಬ್ಯೂಟಿಫುಲ್ ಪ್ರೂಫ್ ಅದು ಅರ್ಥ ಇದ್ರ ಅದಕ್ಕೆ ದೇವ್ರ ಲೋಕದಲ್ಲಿ ಅಲ್ಲಿ ಹೇಳ್ತಾರಲ್ಲ ಏ ಎಂತ ಕರ್ತವ್ರಂತೆ ಆ ಯಾಕೆ ಅಂದ್ರೆ ಏನ್ರ ಏನೋ ಕೆಲ್ಸಕ್ ಬಾರ್ದವ್ರಂತವ್ರನಾ ಅದರ ಜ್ಞಾನಹೀನರನ್ನು ಬಡತನ ಇರೋರ್ನಾ ಯಾಕೆ ಕರ್ದಿರೋದು ಯಾಕೆ ಅಂದ್ರೆ ದೇವ್ರ ಮುಂದೆ ಹೊಗಳಕೊಳ್ಳಕೆ ಯಾರಿಗೇನಾಗ್ಬಿಡ್ದು ಅಂತ ಅಂದ್ಬಿಟ್ಟು ಅಲ್ವರ ಅದೇ ನೋಡ್ಬೇಕ್ರೆ ಯಾರು ದೇವ್ರ ಮುಂದೆ ಹೊಗ್ಕ ಮಾಡ್ ಅಂದ್ಬಿಟ್ಟು ದೇವ್ರ ಏನ್ ಮಾಡುದ್ರಂತೆ ಇಂಥವ್ರನ್ನ ಕರ್ತಾರ ವ್ಯವಸ್ಥೆ ಮಾಡಿಂತಿನಿ ಕ್ರಿಶ್ಚಿಯನ್ ರಾಜದಲ್ಲಿ ಅದರ ಅನಿಲ್ ಅಂಬಾನಿ ಅದ್ಭುತನೇ ಮುಖೇಶ್ ಅಂಬಾನಿ ಎನ್ ಬರ್ತಾನೆ ದಿರುಬಾಯಿ ಅಂಬಾನಿ ಎದ್ ಬರ್ತಾರೆ ಬಿಲ್ ಗ್ಲೇಟ್ಸ್ ಎದ್ ಬರ್ತಾರೆ ಎಕ್ಸೆಟ್ರಾ ಎಕ್ಸೆಟ್ರಾ ಮೈಕಲ್ ಜಾಕ್ಸನ್ ವರ್ಲ್ಡ್ ಅಲ್ಲಿ ರಿಚೆಸ್ಟ್ ಪರ್ಸನ್ಸ್ ಏನ್ ಮಾಡ್ತಾರೆ ಎದ್ ಬರ್ತಾರೆ ಅದರ ಅವರೆಲ್ಲ ಎದ್ ಬಂದ್ರೆ ಅವರು ರಿಚ್ ಆಗಿರ್ತಾರ ಲೋಕದಲ್ಲಿ ಇವಾಗ ಯೋಚನೆ ಮಾಡಿ ಇವಾಗ ನಾನು ನಾನು ನನ್ನ ಹೆಸಲ್ಲಿ ಹಾ ಸಾವಿರ ಕೋಟಿ ಇಟ್ಟಿದ್ದೀನಿ ತಿಳ್ಕೊಳ್ಳಿ ನನ್ನ ಬ್ಯಾಂಕಲ್ಲಿ ಸಾವಿರ ಕೋಟಿ ಇದ್ದೀನಿ ತಿಳ್ಕೊಳ್ಳಿ ನೀವೆಲ್ಲರೂ ಸಾವಿರ ಕೋಟಿ ಇಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ ಅದರ ನೀವು ನಿಮ್ಮೆಲ್ಲ ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ನಿಮ್ಮ ಹೆಸರು ಇದೆ ನೀವ್ ಸತ್ತೋಗಿ ಬಿಡ್ತೀರಾ ನಾವೆಲ್ಲ ಸತ್ತೋಗಿ ಬಿಡ್ತೀರಾ ಬಟ್ ಅಕ್ಕಂತ ಅಂತ ಸತ್ತೋಗಿದ್ ತಕ್ಷಣ ಇಮ್ಮಿನೇಟ್ ಆಗಿ ಏನ್ ಮಾಡ್ತಾರೆ ಒಂದ್ ವಾರದಲ್ಲಿ ಹತ್ತ ದಿನದಲ್ಲಿ ನಮ್ಮ ಮನೆಯವರೆಲ್ಲ ಸೇರ್ಬಿಟ್ಟು ನಮ್ ಡೆತ್ ಸರ್ಟಿಫಿಕೇಟ್ ತೊಂಡ ಎಲ್ಲಿ ಸಬ್ಮಿಟ್ ಮಾಡ್ತಾರೆ ಯಾಕೆ ಬಿಡಿ ನಮ್ಮ ಹೆಸರಲ್ಲೇ ಇರಲಿ ಬಿಡಿ ರಿಸರ್ವಶನ್ ಬರ್ತೀನಿ ಅವ್ಗಿಸ್ಕೊಂತೀನಿ ಕೊಡ್ತಾರಾ ಯಾರು ಹೈ ಫಸ್ಟ್ ದುಡ್ಡು ಹೋಗಿ ಫಸ್ಟ್ ಸರ್ಟಿಫಿಕೇಟ್ ಕೊಡೋದ ಒಂದ್ಸತಿ ನಿಮ್ ಡೆತ್ ಸರ್ಟಿಫಿಕೇಟ್ ಹೋಗಿದ್ಮೇಲೆ ಹ ನೆಕ್ಸ್ಟ್ ಡೇನೆ ಸರ್ ಇಲ್ಲ ಸರ್ ನಾನ್ ಬೈ ಮಿಸ್ಟೇಕ್ ಆಗಿ ನಾನು ಸತ್ತೋಗ್ಬಿಟ್ಟೆ ಹೋಗ್ಬಿಟ್ಟೆ ನಾನು ತಿರ್ಗಾ ಬಂದಿದ್ದೀನಿ ನೋಡ್ರಿ ವಾಪಸ್ ನನಗೆ ಕೊಡಿ ಅಂತಂದ್ರೆ ಏನ್ರಿ ಅಪ್ಪಾಲೆ ತಿಪ್ಪಾಲೆ ಮಾಡುದು ಕೊಡೋ ನಿಮ್ಗೆ ಕೊಡಲ್ಲ ನಿಮ್ಗೆ ಡಿ ಎನ್ ಟೆಸ್ಟ್ ಇಂದ ಹಿಡ್ದು ಏನೆಲ್ಲ ಟೆಸ್ಟ್ ಮಾಡಕ್ ಕೊಟ್ಟರು ಸರಿ ನಿಮ್ಗೆ ವಾಪಸ್ ನಿಮ್ಗೆ ಏನಾಗಲ್ಲ ನಿಮ್ ದುಡ್ಡು ಿಲ್ಲ ಯೋಚನೆ ಮಾಡಿ ಮಾಡಿಂತೀನಿ ದ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಯಾರಲ್ಲ ಇದರ ಎದ್ ಬಂದ್ರೆ ಅವ್ರ ಗತಿಗಳು ಹೆಂಗಿರ್ಬೋದು ಅದಕ್ಕೆ ಯಾರೋ ಶ್ರೀಮಂತರಾಗಿರ್ಬೇಕು ಯಾರು ಶ್ರೀಮಂತರಾಗಿರ್ಬೇಕು ಬೈಬಲ್ ಹೇಳೋದು ನೀವ್ ದೇವರಲ್ಲಿ ಏನಾಗಿರಿ ನೀವು ಶ್ರೀಮಂತರಾಗೆ ಅದಕ್ಕೆ ಯಾರೋ ದೇವ್ರ ಮುಂದೆ ಏನ್ ಮಾಡ್ಬಾರ್ದಂತೆ ಹಾ ಹೊಗಳ ಅದಕ್ಕೆ ದೇವ್ರ ಏನ್ ಮಾಡೋದು ನಮ್ಮಂತವ್ ಏನ್ ಮಾಡೋರೆ ಕರ್ದವ್ರ ಎಲ್ಲರಿಗೂ ವ್ಯವಸ್ಥೆ ಮಾಡಿ ನಮ್ಗೆಲ್ಲ ಗ್ರೇಸ್ ಕೊಟ್ಟಿ ನಿಮ್ನೆಲ್ಲ ಏನ್ ಗ್ರೇಸ್ ಕೊಟ್ಟಿ ಕೃಪೆ ಕೊಟ್ಟು ದೇವ್ರ ಸತ್ತಿ ಕರ್ದ್ರಿಂದ ಯಾವತ್ತರ ನಮ್ಮ ಬಾಯಿನಲ್ಲಿ ಅಥವಾ ಯಾವ ಥರ ನಿಮ್ಮ ಮನಸ್ಸಲ್ಲಿ ಇವೆಲ್ಲ ಬಂದ್ಬಿಟ್ಟು ದೇವರು ನನ್ನಲ್ಲಿರೋಂಥ ಒಳ್ಳೆ ತಂದಿನ ನೋಡಿ ನಮ್ಮ ಸತ್ತಿಕ್ ಕರೆದ್ರೆ ಅಂತ ನಮ್ಗೆ ಯಾವತ್ತರ ಒಂದ್ ಒಂದ್ ಕ್ಷಣ ಚಾನ್ಸ್ ಅನ್ಸಿರ್ತದ ಅಂದ್ರೆ ಚಾನ್ಸ್ ಇರಬಾರ್ದು ದೇವ್ರ ಮಕ್ಳಲ್ಲಿ ಆತರ ಆಲೋಚನೆ ಏನ ಬರಬಾರ್ದು ಆಮೇಲೆ ನಮ್ಮ ಜೀವನದಲ್ಲಿ ಕಷ್ಟ ಬಂತು ಅಂತಂದ್ರೆ ಅಯ್ಯೋ ಏನಪ್ಪ ಇಷ್ಟೊಂದು ಕಷ್ಟನ ಅಯ್ಯೋ ಭಯಂಕರ ಕಷ್ಟ ಅಯ್ಯೋಯ್ಯೋ ಈ ತರ ಯಾವತ್ ಕಷ್ಟ ಕಷ್ಟ ಆತರ ವಿಶೇಷ ಕಷ್ಟ ಅಂತ ಅಂದ್ಬಿಟ್ಟು ದೇವ್ರ ಮಕ್ಳು ಯಾವತ್ ಹೇಳಕ್ ಹೋಗ್ಬಾರ್ದು ಯಾಕೆ ಬೈಬಲ್ ಹೇಳ್ತಾರೆ ಏನ್ರಿ ಪಾಪ ಹೆಚ್ಚಿದ್ದಲ್ಲಿ ಏನ್ ಎತ್ತ ಏನ್ ಜಾಸ್ತಿ ಆಯ್ತಂತೆ ಕೃಪೆಯು ಎಸ್ ನೋಡ್ರ ಪಾಪ ಎಲ್ ಜಾಸ್ತಿ ಆಯ್ತೋ ಕೃಪೆ ಹೆಚ್ಚಾಯ್ತು ನಾವ್ ಜಾಸ್ತಿ ಏನ್ರಿ ಫಾಲ್ಟ್ ಕಲ್ ಮಾಡ್ತೀರಿ ನಮ್ ಜಾಸ್ತಿ ತೊಂದ್ರೆ ಅಂತಂದ್ರೆ ಗಾಡ್ಸ್ ಗ್ರೇಸ್ ಅಬ್ಬೆಂಡೆಂಟ್ ಆಗಿರ್ತಾರೆ ನ ಇಟ್ಕೊಳ್ರಿ ಅದ್ರ ಯಾರೋ ಒಬ್ರು ಹೇಳೋ ಒಂದ್ಸತಿ ಅಯ್ಯೋ ಭಯಂಕರ ಒಂದು ದೊಡ್ಡ ರೋಗ ಅಂತ ಅಂತನ್ಬಿಟ್ಟಲ್ರ ಅದ್ ನಾವಂದ್ರಿ ದೊಡ್ಡ ರೋಗ ಏನಿಲ್ಲ ಅದಕ್ಕಿಂತ ದೊಡ್ಡ ಕೃಪೆ ಯಾರ್ದಂತೆ ಹ್ಮ್ ಅದ್ದು ಆ ನಂಬಿಕೆ ದೇವ್ರ ಮಕ್ಳು ಏನಾಗಿರ್ಬೇಕು ಇವೆಲ್ಲ ಅದಕ್ಕಿಂತ ಕೃಪೆನೆ ಏನ್ರಿ ಅಪೋಸ್ಟ್ಲು ಪೌಲ್ ಏನ್ ನನ್ ನನ್ನ ನಿನ್ಗೆ ಸಾರಿ ಮತ್ ಇನ್ನೇನಪ್ಪ ಬೇಕು ಅಪೋಸ್ಟ್ಲು ಪೌಲ್ ಏನ್ರಿ ಅವ್ರ ಜೀವನದಲ್ಲಿ ಆ ಕೊರ್ತೇನೆ ಫೀಲ್ ಆಗ್ಬಿಡುದು ಆ ತರ ಏನ್ ಮಾಡ್ರಿ ಅವ್ರು ಎಕ್ಸಲೆಂಟ್ ಆಗಿ ಯೂಸ್ ಮಾಡ್ರಲ್ಲ ಯೋಚನೆ ಮಾಡಿ ಅಪೋಸ್ಟ್ ಪೌಲ್ಗೆ ಇದ್ದಿದಂತ ಒಂದ್ ಬಲಹೀನತೆ ಏನದು ಶೂರ್ ಲಾಪ್ ಅಕ್ಕಿ ಒಳಗ್ ಚುಚ್ ಇರ್ತೇತ್ರಿ ಏನದು ಒಂದ್ ಮುಳ್ಳ ಇಟ್ಕೊಂಡಿದಿರಾ ದೇಹದಲ್ಲಿ ಎಲ್ಲಾರು ಒಂದ್ ಕಡೆ ಏನೋ ಗುಡ್ಡ ಗಿಡ ಗಡ್ಡೆ ಗಿಡೆ ಇತ್ತ ಅವ್ರಿಗೆ ಕ್ಯಾನ್ಸರ್ ಗಡ್ಡೆ ಇತರ ಏನಾರು ಚುಸ್ತಾ ಐತವೇ ಕರೆಕ್ಟ್ ದೂತ ಏನದು ನಾನ ಅಹಂಗ ಅಹಂಕಾರ ಬರಬಾರ್ದಂತ ಹಂಗ್ ಮಾಡಿರ್ತಾರೆ ಕರೆಕ್ಟ್ ಅದ್ ಏನದು ಏನ್ ಅವನಲ್ಲಿ ಇದ್ದಂತ ಒಂದು ಶೂಲ್ಯ ಏನದು ಅಹಂಕಾರ ಬರ್ಬಾರ್ದು ಅದೆಲ್ಲ ಕರೆಕ್ಟ್ ಏನದು ಅವ್ರಿಗೆ ಕಣ್ಣು ಹಂಗ ಅಪೋಸ್ಟ್ ಅಪೋಸ್ಲು ಪೌಲ್ ಅಪೋಸ್ಟ್ ಪಾಲ್ಗೆ ಕಣ್ಣೇನಾಗ್ತಾ ಇಲ್ಲ ಸರಿಯಾಗಿ ಕಾಣಿಸ್ತಿರಲಿಲ್ಲ ಸರಿಯಾಗಿ ಕಣ್ ಕಾಣಿಸ್ತಾನೆ ಅರ್ಧಕ್ಕೆ ಅರ್ಧ ನ್ಯೂ ಟೆಸ್ಟ್ಮೆಂಟ್ ಬರ್ದ್ರಿ ಪೂರ್ತಿ ಕಣ್ ಕಾಣಿಸಿದ್ರೆ ಏನ್ ಮಾಡಿರೋರು ಕಂದ ಬೈಬಲ್ ಅಲ್ಲಿ ಬೇಕಾಗಿರೋದು ಅರವತ್ತಾರು ಪುಸ್ತಕನೇಪ್ಪ ಸಾಕಪ್ಪ ಇಷ್ಟೇ ಅಂತ ಅಂದ್ಬಿಟ್ಟು ದೇವ್ರ ಮಾಡ್ಬಿಟ್ರು ಫುಲ್ ಸ್ಟಾಪ್ ಇಟ್ಬಿಟ್ರು ಬಿಟ್ರು ಅಲ್ವಾ ಅದಿಗೆ ಹೇಳ್ತಾರಲ್ಲ ಹದ್ನಾಲ್ಕು ವರ್ಷದ ಮುಂಚೆ ನಾನೊಬ್ಬ ಮನುಷ್ಯನ ನನ್ಗೆ ಒಬ್ಬ ಮನುಷ್ಯ ಗೊತ್ತಿದ್ದ ಅವ್ರೆಲ್ಲ ಹೋದ್ರಂತೆ ಅವ್ರು ಮೂರನೇ ಆಕಾಶ ಹಾ ಮೂರ್ನೇ ಆಕಾಶಕ್ಕೆ ಹೇರು ಹೋದ್ರು ಅಲ್ಲಿ ನೋಡಿರಂತ ವಿಚಾರದಲ್ಲಿ ಹೆಂಗಪ್ಪ ಅಂದ್ರೆ ಅವ್ರ ಆತ್ಮಿಕವಾಗಿ ಹೋದ್ರ ಶರೀರಿಕವಾಗಿ ಹೋದ್ರ ನನ್ ಗೊತ್ತಿಲ್ಲ ಅಂತಮ್ ಏನ್ ಅಲ್ಲಿ ಅವ್ರು ಹೇಳ್ತಾರೆ ಯಾರದ ಆ ಮನುಷ್ಯ ಯಾರದು ಮನುಷ್ಯ ಮನುಷ್ಯಾರಲ್ಲ ಆ ಇನ್ನೊಬ್ಬ ಮನುಷ್ಯ ಯಾರದು ಅವರೇ ಹೇಳ್ತಾ ಇರೋದು ಹಾ ನೋಡ್ರಿ ಅಪೋಸ್ಟ್ ಪೌಲು ಯಾವತ್ತಾರ ತಾರ ನನ್ನ ದೇವ್ರ ಮುಟ್ಟು ಮೂರ್ನೇ ಆಕಾಶ ಕೊಡಗಿದ್ರು ಗೊತ್ತಾ ಏನ್ ನೀನ್ ತಿಳ್ಕೊಂಡಿದಿರಾ ನಮ್ನೆಲ್ಲಾ ದೇವ್ರ ಅಷ್ಟೊಂದೆಲ್ಲ ಗ್ರೇಸ್ ಕೊಟ್ಟವ್ರು ನನಗೆ ಮೂರ್ ನಾಲ್ಕು ವರ್ಷಕ್ಕೆ ಹೋಗ್ಬಿಟ್ಟು ಹಿನ್ರಿ ಎಲ್ಲಾ ನೋಡ್ಬಿಟ್ಟೆ ಸೂಪರ್ ಆಗಿತ್ತು ಅಂತ ಏನು ಹೇಳ್ಕೊಂತಾರ ಅವ್ರು ಅಪ್ಪ ಸ್ವಲ್ಪ ಹೇಳ್ರಿ ಅದು ಅಂದ್ರ ದೇವ್ರ ಮಕ್ಳಲ್ಲಿ ಏನ್ರಿ ಅವ್ರು ಯಾವ್ದೆಲ್ಲ ಹೆಚ್ಚಿನಾಗಿ ಸಂತೋಷ ಪಡ್ತೀನಿ ಅಂತಂದ್ರು ದೇವ್ರ ಕೊಡಂತ ಉಪದ್ರವಗಳಲ್ಲಿ ಅಂದ್ರ ದೇವ್ರ ಕೊಡಂತ ಒಂದು ಏನ್ತಾರೆ ತೊಂದರೆಗಳಲ್ಲಿ ಅಂದ್ರ ಅದ್ಗೆ ಹೇಳ್ತಾರಲ್ಲ ಇವೆಲ್ಲ ನಾ ಏನ್ ಮಾಡಿದೆ ಜಾಸ್ತಿ ನಾನು ಎಣ್ಸೋದಿಲ್ಲ ನಾನೇನಂತಾರೆ ಅದ್ಗೆ ಅವಚನ ಐ ಐ ಐ ಗ್ಲೋರಿ ಇನ್ ಮೈ ಇನ್ಫಾರ್ಮಿಟೀಸ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನ್ ಮಾಡ್ತದೆ ಒಂದೇ ಕುರಿಂತದಲ್ಲಿ ಓದಿಂತೀನಿ ನೋಡಿ ಕುರಿಂತದಲ್ಲಿ ಒಂದ ಎರಡನೇ ಕುರಿಂತ ಹನ್ನೊಂದು ಮೂವತ್ತು ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತು ಒಂದ್ ಎರಡನೇ ಕುರಿಂತ ಹನ್ನೊಂದು ಯಾವನಾದರೂ ಬಲವಿಲ್ಲದವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗದೆ ಇರುವೆನೋ ಯಾವನಾದರೂ ಪಾಪದಲ್ಲಿ ಸಿಕ್ಕಿಕೊಂಡರೆ ನಾನು ತಾಪ ಪಡುವುದಿಲ್ಲವೋ ನಾನು ಹೊಗಳಿಕೊಳ್ಳಬೇಕಾದರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯಗಳಲ್ಲಿ ಹೊಗಳಿಕೊಳ್ಳುವೆನೋ ನೋಡುದ ಆಕ್ಚುಲಿ ಕನ್ನಡದಲ್ಲಿ ಬೇರೆ ತರಬೇತಿ ವ್ಯತ್ಯಾಸ ಏ ಏನ್ ಸರಿ ಓದಿ ಯಾವ ತರ ಬಂದದ ನಾನು ಹೊಗಳಿಕೊಳ್ಳಬೇಕಾದ್ರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯದಲ್ಲಿ ಇಪ್ಪತ್ತೊಂಬತ್ತೋದ್ರಿ ಯಾವನಾದರೂ ಬಲವಿಲ್ಲದವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗರಿ ಇರುವೆನೋ ಅಲ್ವಾ ಒಂದ್ ನಿಮಿಷ ಬ್ರದರ್ ತಮಿಳ ಇದೆಯಾ ಕಾರ್ತಿಕ್ ಬದಾ

நானும் பலவீனனா பலவீனனா ஆகிறதில்லையோ ஒருவன் இடரினால் என் மனம் எரியாது இருக்குமோ நான் மேன்மை பாராட்ட வேண்டுமானால் என் பலவீனத்தின் கடுத்தவைகளை குறித்து மேன்மை பாராட்டுவேன் அல்ல ஆனா இங்கிலீஷ் நோய் இங்கிலீஷ் இது அர்த்தம் தெரிவித்து அஸ்டேத்தி நைன்ஸ் வீக் ஐ ஆம் நாட் வீக் ಅಂತ ಹೇಳ್ತಾರೆ ಅದರ ಯಾರಪ್ಪ ವೀಕು ಅದೇ ಹಿಂದಕ್ಕೆ ಓದ್ಬೇಕಾದ್ರೆ ವಚನ ಇಪ್ಪತ್ನಾಲ್ಕರಿಂದ ಅವ್ರು ಪಟ್ಟಂಥ ಹಿಂಸೆಗಳೆಲ್ಲ ಹೇಳ್ತಾರೆ ಇವೆಲ್ಲ ನೋಡ್ಬಿಟ್ಟು ಓದ್ಬಿಟ್ಟು ಅಂದ್ರೆ ಯಾರಾದ್ರೆ ಹೇಳ್ತಾರೆ ಅಯ್ಯೋ ಏನಪ್ಪ ಪಾಪ ಅವ್ರು ಎಷ್ಟು ಹಿಂಸೆಲ್ಲ ಅನ್ಬೋಸ್ತಾರೆ ತುಂಬಾ ಅವ್ರು ಬೇಜಾರಾಗಿರ್ಬೇಕು ತುಂಬಾ ವೀಕ್ ಪಾರ್ಟಿ ಆಗಿರ್ಬೇಕು ಅಂತ ಅನ್ಸ್ಕೊಂತಾರೆ ಅದಕ್ಕೆ ಹೇಳ್ತಾರೆ ಯಾರು ವೀಕು ನಾನೇನು ವೀಕ್ ಅಲ್ಲ ಯಾರು ಬೇಜಾರಾಗಿದ್ದಾರೆ ಹೂ ಈಸ್ ಅಫೆಂಡೆಡ್ ಅಂಡ್ ಐ ಬರ್ನ್ ನಾಟ್ ಅಂತ ಹೇಳ್ತಾರೆ ಇದ್ರಲ್ಲಿ ಇದಲ್ಲಿ ನಾನೇನಾಗಲ್ಲ ನಿರಾಸಾಗಿ ಕುಕ್ಕೋಗೋದಿಲ್ಲ ನಾನು ಹೆಚ್ಚಳ ಪಡಬೇಕು ಅಂತಂದ್ರೆ ಈ ದೇವ್ರದನ್ ಕೊಟ್ಟಂತ ಒಂದು ಏನ್ರಿ ಇನ್ಫಾರ್ಮಿಟೀಸ್ ಬಲಹೀನತೆಗಳಲ್ಲಿ ಇವಾಗ ದೇವ್ರನ್ ಕೊಟ್ಟಂತ ಕೃಪೆಗಳನ್ನ ಏನ್ಮಾಡ್ತೀನಿ ನಾವು ನಾನು ಹೆಚ್ಚಳ ಪಡ್ತೀನಿ ಅಂತ ಹೇಳ್ತಾರೆ ಅಲ್ಲರ ಇವಾಗ ನಾವು ಆ ಒಂದು ಸ್ಥಳದಲ್ಲಿ ಏನೋ ಇದ್ದಿದ್ರೆ ಏನ್ರೀ ನಮ್ಮ ಜೀವಿತದಲ್ಲಿ ಒಂದು ಆಪೋಸಿಟ್ ಆಗಿರೋ ಒಂದು ಕಾರ್ಯಗಳು ನಡೆದಿದೆ ಅಂತಂದ್ರೆ ನಾವೇನಾಗ್ಬಿಡ್ತೀರಿ ತುಂಬಾ ತುಂಬಾ ಬೇಜಾರಾಗಿ ತುಂಬಾ ಡಿಸ್ಕರೇಜ್ ಆಗಿ ಅಯ್ಯೋ ಆಗಲ್ಲಪ್ಪ ಆಗಲ್ಲಪ್ಪ ಅಂತ ಏನ್ ಮಾಡ್ತೀವಿ ನಾವು ನಾವು ನಿರಾಸ ಆಗಿ ಕೂತ್ಕೊಂಡ್ಬಿಡ್ತೀರಿ ಅದರ ಅಪೋಸ್ಟ್ ಪೋಲ್ ಏನ್ ಮಾಡ್ತಾರೆ ಅದ್ರಲ್ಲಿ ನಾನು ತುಂಬಾ ಸಂತೋಷ ಪಡ್ತೀನಿ ಯಾಕೆ ಅಂದರೆ ದೇವರು ಕೃಪೆ ನಮ್ಮ ಮೇಲೆ ಏನಾಗಿರ್ತಾರೆ ಅಷ್ಟು ಅಧಿಕವಾಗಿರ್ತಾರೆ ಅಂತ ಅಂದ್ಬಿಟ್ಟು ಅಲ್ಲರಾ ಅದೇ ಮಾಡ್ಬೇಕ್ರೆ ಏನ್ರೇ ದೈವಿಕ ಸಂದರ ಪಾಲ್ಗೊಳ್ಬೇಕು ಅಂದ್ರೆ ದೇವ್ರ ಮಕ್ಳು ಏನಾಗಬೇಕಂತೆ ಇವನ್ನೆಲ್ಲ ಹಿಂಸೆ ಪಡೋರಾಗಿರ್ಬೇಕು ಅದಕ್ಕೆ ದೇವರು ಸತ್ಯಕ್ಕೆ ಕರಿಬೇಕ್ರೆ ಎಂತ ಕರ್ದಾರ್ ಅಂದ್ರೆ ಯಾರು ಹೆಚ್ಚಳ ಪಡೆದಿರ ಇರ್ತಾರೋ ಅಂತವ್ರದ್ ಏನ್ ಮಾಡೋ ದೇವರು ಒಂದು ಕೃಪೆ ಕೊಟ್ಟು ಸತ್ಯಕ್ಕೆ ಕರೆದಿರೋದು ಅಲ್ಲರ ಅಂದ ಈ ವಾಕ್ಯಗಳನ್ನ ಆಶೀರ್ದಿಸ್ಲಿ ನಾವು ನಿನ್ಸ್ಬಿಡೋಣ ಬರುವಂತ ವಾರ ನಾವ್ ಮಾಡೋಣ ನಾವು ಒಲಿಷದಿಂದ ನಾವು ಏನು ಮಾಡೋಣ ಕಂಟಿನ್ಯೂ ಮಾಡೋಣ ಸೊ